ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತಾ, ತಂದೆಯ ದೇವರ ನಾಮ ಯೇಸು ಕ್ರಿಸ್ತ ನಾಮ ಮಹಿಮೆ ಉಂಟಾಗಲಿ. ಆತ್ಮೀಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ತಂದೆಯ ದೇವರ ಒಂದು ಮಹಾಕೃಪೆಯಿಂದ ಈ ಒಂದು ದಿನವೂ ಕೂಡ ದೇವರ ಒಂದು ವಾಕ್ಯ ಕೇಳುವಂತ ಒಂದು ಒಳ್ಳೆಯ ಅವಕಾಶನ ದೇವರು ನಮ್ಗೆ ಒದಗಿಸಿದ್ದಾರೆ. ತಂದೆಯ ದೇವರಿಗೆ ನಾವು ವಂದನೆಯನ್ನ ಅರ್ಪಿಸುವಂತವರಾಗಿರೋಣ ಕ್ರಿಸ್ತನ ಮುಖಾಂತರ. ಪ್ರಿಯ ಸಹೋದರ ಮತ್ತು ಸಹೋದರರೇ, ದಯವಿಟ್ಟು ನೀವೆಲ್ಲರೂ ಕೂಡ ವಿಡಿಯೋ ಮತ್ತು ಆಡಿಯೋನ ಮ್ಯೂಟ್ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೇನೆ. ಅದೇ ರೀತಿಯಾಗಿ ನಿಮಗೆ ಕೊಡಲ್ಪಟ್ಟಂಥ ಟೆಕ್ಸ್ಟ್ ಬುಕ್ ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದು, ಈ ಪುಸ್ತಕದಲ್ಲಿ 125 ಕನ್ನಡ ಪೇಜ್ ನಂಬರ್, 125 ಇಂಗ್ಲಿಷಲ್ಲಿ 113. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ದಿನನೂ ಕೂಡ ಒಂದು ಕ್ರಿಸ್ತನು ಮಾಡಿದಂಥ ಅನೇಕ ಅದ್ಭುತ ಕಾರ್ಯಗಳು ಅದರ ಕುರಿತಾಗಿ ಮತ್ತಾಯ, ಮಾರ್ಕ, ಲೂಕ, ಯೋಹಾನದಲ್ಲಿ ಯಾವ ರೀತಿ ತಿಳಿಸಲ್ಪಟ್ಟಿದ್ದಾರೆ, ಇದರಿಂದ ನಮ್ಗೇನು ಆತ್ಮಿಕವಾದಂಥ ಪಾಠಗಳಿದೆ ಅನ್ನೋದನ್ನ ನಾವು ಭಾಗ ಭಾಗವಾಗಿ ಈ ಒಂದು ದಿನವೂ ಕೂಡ ನಾವೆಲ್ಲರೂ ಕೂಡ ಧ್ಯಾನ ಮಾಡುವಂಥವರಾಗಿರೋಣ. ಆತ್ಮೀಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಹಲವಾರು ಕ್ಲಾಸ್ನನ್ನು ಕೂಡ ನೋಡ್ಕೊಂಡು ಯೇಸು ಕ್ರಿಸ್ತ ತನ್ನ 29ನೇ ವಯಸ್ಸು, 30ನೇ ವಯಸ್ಸು, 31ನೇ ವಯಸ್ಸು ಮತ್ತೆ 32ನೇ ವಯಸ್ಸಿನ 6ನೇ ತಿಂಗಳಿನಲ್ಲಿ ಏನೇ ನಡೆಯಿತು ಅನ್ನೋದನ್ನ ಈ ಒಂದು ಅಂತ್ಯದಲ್ಲಿ ನಾವು ನೋಡಿ ತಿಳ್ಕೊಳ್ಳೋಂಥವ್ರಾಗಿರೋಣ. ಪ್ರಿಯರೇ, ಇದು ಒಂದು 6 ತಿಂಗಳ ನಡುವೆ ನಡೆದಂತ ಒಂದು ಘಟನೆಗಳು. ಇದು ಬಂದು ಕೆಪೆರ್ನೋಮ್ ಒಂದು ಸ್ಥಳದಲ್ಲಿ ನಡೆಯುತ್ತೆ. ಇಲ್ಲಿ ದೇವ ರಾಜ್ಯದ ಬಗ್ಗೆ ಹೆಚ್ಚಾಗಿ ತಂದೆಯ ದೇವರ ಒಂದು ಮಹಿಮೆಯನ್ನ ಯೇಸು ಕ್ರಿಸ್ತರು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತಾ ಇದ್ರು. ಇದರಲ್ಲಿ ತಪ್ಪನ್ನ ಕಂಡುಹಿಡಿಯೋದಕ್ಕೋಸ್ಕರ ಹಲವಾರು ಜನರು ನಿಂತಿರೋಂತ ಸನ್ನಿವೇಶನ ಮತ್ತಾಯ, ಮಾರ್ಕ, ಲೂಕ ಅದನ್ನ ನಾವು ಒಂದು ಗಮನಭರಿತವಾಗಿ ನಾವು ನೋಡೋಂತವರಾಗಿರೋಣ. ಮೊದಲನೇದಾಗಿ ಮತ್ತಾಯದ್ರ ನಾವು ನೋಡೋಣ ಬನ್ನಿ. ಮತ್ತಾಯ 18ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡೋಣ. ಅನು ಸಿಸ್ಟರ್, ಗೊತ್ತೀರಾ ಸಿಸ್ಟರ್? ಥ್ಯಾಂಕ್ ಯು. 1 ರಿಂದ 35 ಇದೆ. 1 ರಿಂದ 35 ಇದೆ. ಅದರಲ್ಲಿ ಒಂದು ಇನ್ಸಿಡೆಂಟ್ ಬರುತ್ತೆ, ಅಲ್ಲಿವರೆಗೂ ಒಂದು ಇನ್ಸಿಡೆಂಟ್ ಬರುತ್ತೆ ಅಲ್ಲಿವರೆಗೂ ನಾವು ನೋಡೋಣ. ಅದಾದ್ಮೇಲೆ ಮತ್ತೆ ಇನ್ನೊಂದು ಇನ್ಸಿಡೆಂಟ್ ನಾವು ನೋಡೋಣ. ನೋಡಿ, ಮೊದಲ ಇನ್ಸಿಡೆಂಟ್ ಎಲ್ಲಿವರೆಗೂ 14ನೇ ವಚನದವರೆಗೂ ನಡೆಯುತ್ತೆ. ಯೇಸು ತನ್ನ ಶಿಷ್ಯರಿಗೆ ಶಿಶುಭಾವ ಇರಬೇಕೆಂತಲೂ ಸಹೋದರರ ಪಾಪಗಳನ್ನು ಕ್ಷಮಿಸಬೇಕೆಂತಲೂ ಬೋಧಿಸಿದ್ದು. ಆ ವೇಳೆಯಲ್ಲಿ ಶಿಷ್ಯರು ಯೇಸುವಿನ ಬಳಿಗೆ ಬಂದು ಪರಲೋಕ ರಾಜ್ಯದಲ್ಲಿ ಯಾವನು ಹೆಚ್ಚಿನವನು ಎಂದು ಕೇಳಲು ಆತನು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ ಅವರಿಗೆ, ನೀವು ತಿರುಗಿಕೊಂಡು ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವುದರಿಂದ ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಇದಲ್ಲದೆ ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಒಂದು ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ತೊಡಕುಗಳು ಬರುವುದರಿಂದ ಲೋಕಕ್ಕೆ ಎಷ್ಟೋ ಕೇಡು. ತೊಡಕುಗಳು ಹೇಗಾದರೂ ಬರುವವು. ಆದಾಗ್ಯೂ ಯಾವ ಮನುಷ್ಯನಿಂದ ತೊಡಕು ಬರುತ್ತದೋ ಅವನ ಗತಿಯನ್ನು ಏನು ಹೇಳಲಿ? ಹಾಗಾದರೆ ನಿನ್ನ ಕೈಯಾಗಲಿ ನಿನ್ನ ಕಾಲಾಗಲಿ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬೀಸಾಟು ಬಿಡು. ಎರಡು ಕೈ ಎರಡು ಕಾಲು ಉಳ್ಳವನಾಗಿದ್ದು ನಿತ್ಯವಾಗಿರುವ ಬೆಂಕಿಯಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕೈಕಾಲು ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬೀಸಾಟು ಬಿಡು. ಎರಡು ಕಣ್ಣುಳ್ಳವನಾಗಿದ್ದು ಅಗ್ನಿ ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ.
ನಿಮಗೆ ಹೇಗೆ ತೋರುತ್ತದೆ? ಒಬ್ಬ ಮನುಷ್ಯನಿಗೆ 100 ಕುರಿಗಳು ಇರಲಾಗಿ ಅವುಗಳಲ್ಲಿ ಒಂದು ತಪ್ಪಿಸಿಕೊಂಡರೆ ಅವನು 99 ಕುರಿಗಳನ್ನು ಬಿಟ್ಟು ಬೆಟ್ಟಕ್ಕೆ ಹೋಗಿ ತಪ್ಪಿಸಿಕೊಂಡದ್ದನ್ನು ಹುಡುಕುತ್ತಾನಲ್ಲವೇ? ಅದು ಸಿಕ್ಕಿದರೆ ತಪ್ಪಿಸಿಕೊಳ್ಳದೇ ಇರುವ 99 ಕುರಿಗಳಿಗಿಂತ ಆ ಒಂದು ಒಂದಕ್ಕೋಸ್ಕರ ಹೆಚ್ಚಾಗಿ ಸಂತೋಷ ಪಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಾಗೆಯೇ ಈ ಚಿಕ್ಕವರಲ್ಲಿ ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯ ಚಿತ್ತವಲ್ಲ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಮತ್ತೆ ಕಂಟಿನ್ಯೂ ಮಾಡ್ತೀರಂತೆ. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನೋಡಿ ಇದರಲ್ಲಿ ಒಟ್ಟು ಹೆಚ್ಚು ಕಮ್ಮಿ ಈ ಒಂದು ಯೇಸುಕ್ರಿಸ್ತ ಕ್ಯಾಪೆರ್ನೌಮ್ ಸ್ಥಳದಲ್ಲಿ ಈ ಒಂದು 18ನೇ ಅಧ್ಯಾಯದಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ 1ನೇ ವಚನದಿಂದ 35ನೇ ವಚನದವರೆಗೂ ಘಟನೆಗಳು ನಡೆಯುತ್ತೆ. ಆದರೆ ಇದನ್ನ ನಾವು ಎರಡು ಭಾಗವಾಗಿ ಮಾಡಿಕೊಂಡು ಈ ದಿನ ನಾವೆಲ್ಲರೂ ಕೂಡ ಮೆಡಿಟೇಟ್ ಮಾಡೋಣ. ಅಂದ್ರೆ ಸಮಂಜಸ ಪೂರ್ವಕವಾಗಿ, ತಿಳುವಳಿಕೆ ಪೂರ್ವಕವಾಗಿ ತಿಳ್ಕೊಳ್ಳೋಂತವರಾಗಿರೋಣ. ಪ್ರಿಯರೇ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಮೊದಲನೇದಾಗಿನೇ ಯೇಸುಕ್ರಿಸ್ತರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಬ್ಬ ಸಹೋದರ ಸಹೋದರಿಯನ್ನು ಕೂಡ ಶಿಶು ಮನೋಭಾವದಲ್ಲಿ ಇರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಅಂತ ನಾವು ಗ್ರಹಿಸ್ಕೊಳ್ಳೋದಾದ್ರೆ, ಅಂದ್ರೆ ಚಿಕ್ಕ ಮಕ್ಕಳು ಆಡ್ತಾರಲ್ಲ ಆ ರೀತಿ ಅಲ್ಲ, ಒಂದು ನಿಷ್ಕಪಟ, ಒಂದು ಕಲ್ಮಶ ಬರೀತೆ ಇರುವಂತದ್ದು. ಈಗ ನಾವು ಲೋಕದಲ್ಲಿ ನೋಡ್ಬೇಕಾದ್ರೆ ಚಿಕ್ಕ ಮಕ್ಕಳು ತುಂಬಾ ದೊಡ್ಡ ಮಕ್ಕಳ ತರ ಆಗ್ಬಿಟ್ಟಿದ್ದಾರೆ. ಆದ್ರೆ ಆಗಿನ ಕಾಲದಲ್ಲಿ, ಯೇಸು ಕ್ರಿಸ್ತರು ಇದ್ದಂತ ಒಂದು ಕಾಲದಲ್ಲಿ ಚಿಕ್ಕ ಮಕ್ಕಳು ತುಂಬಾ ಆ ಒಂದು ದೇವ್ರ ವಾಕ್ಯ ಕೇಳೋದಲ್ಲೇ ಆಗ್ಲಿ, ಯೇಸು ಕ್ರಿಸ್ತರ ಸಂಗಡದಲ್ಲಿ ಏನೇ ಒಂದು ಚಟುವಟಿಕೆಗಳು ಮಾಡೋದ್ರಲ್ಲೇ ಆಗ್ಲಿ, ಉದಾಹರಣೆ ನಾವು ನೋಡ್ಬೇಕಾದ್ರೆ ಮೀನು ತಂದ್ಕೊಡೋದೇ ಆಗ್ಲಿ, ರೊಟ್ಟಿ ತಂದ್ಕೊಡೋದೇ ಆಗ್ಲಿ, ಈ ಒಂದು ಕಾರ್ಯ ಚಟುವಟಿಕೆಗಳಲ್ಲೇ ಆಗ್ಲಿ, ಎಲ್ಲೇ ಹೋದ್ರೂ ಕೂಡ ಚಿಕ್ಕ ಮಕ್ಕಳು ಪ್ರಾಮುಖ್ಯತೆ ತೋರಿಸ್ತಾರೆ. ಈ ಒಂದು ಸನ್ನಿವೇಶನ ನೋಡಿ ಯೇಸು ಕ್ರಿಸ್ತರು ಈ ಒಂದು ಒಳ್ಳೆ ಮನಸ್ಸು, ನಿಷ್ಕಪಟ ಇಲ್ಲದೇ ಇರುವಂತ ಒಂದು ಒಳ್ಳೆ ಮನಸ್ಸನ್ನ ಬರಿತಾಗಿ ಇದ್ದವರೇನೇನೆ ದೇವರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಆತ್ಮೀಯರೇ. ಈಗ ನಾವು ದೇವರಾಜ್ಯ ಅಂತ ಅಂದ್ಬಿಟ್ಟು ನಾವು ಭಾಗ ಮಾಡಿ ನಾವು ನೋಡೋದೇ ಆದ್ರೆ ಆತ್ಮೀಯರೇ, ಈಗ ದೇವರಾಜ್ಯಕ್ಕೆ ಹೋಗ್ಬೇಕು ಅಂತಂದ್ರೆ ತನ್ನನ್ನು ತಾನು ಸಂಪೂರ್ಣವಾಗಿ ಒಂದು ದೇವರಿಗೆ ಅಂಗೀಕಾರ ಮಾಡಿರ್ಬೇಕು. ಯಾವ ರೀತಿ ಒಡಂಬಡಿಕೆ ಮಾಡಿ ಕಾನ್ಸಿಗ್ರೇಟ್ ಮಾಡಿರುವಂತ ವ್ಯಕ್ತಿಗಳಿಗೆ ಮಾತ್ರನೇ ಒಂದು ಪರಲೋಕಕ್ಕೆ ಹೋಗೋದಕ್ಕೆ ಒಂದು ವಿಶೇಷವಾದಂತ ರೀತಿಯ ಅವು ಆಹ್ವಾನ ಸಿಗುತ್ತೆ ಆತ್ಮೀಯರೇ. ಅದು ಕೇವಲ ಚಿಕ್ಕ ಹಿಂಡು 144,000 ಸದಸ್ಯರಿಗೆ ಮಾತ್ರ ಅಂತ ನಮಗೆ ಬಲ್ರು. ಅದರಲ್ಲೂ ತುಂಬಾ ಚಿಕ್ಕವನು ಅಂತ ನಾವು ನೋಡ್ಬೇಕಾದ್ರೆ ವಯಸ್ಸಿನಲ್ಲಿ ಚಿಕ್ಕವರು, ಎಳೆ ವಯಸ್ಸಲ್ಲ ಆತ್ಮೀಯರೇ. ಒಂದು ಪರಿಜ್ಞಾನ ಭರಿತವಾಗಿ ಒಂದು ಜ್ಞಾನವಂತನಾಗಿರುವಂತ ವ್ಯಕ್ತಿಗಳಿಗೆ ಮಾತ್ರ ಚಿಕ್ಕವನು ಅಂತ ಹೇಳ್ತಾರೆ. ಇನ್ನು ಉದಾಹರಣೆ ನಾವು ನೋಡೋದೇ ಆದ್ರೆ ಸ್ನಾನಿಕ ಅಂತ ಯೋಹಾನನು ಮತ್ತೆ ಯೇಸು ಕ್ರಿಸ್ತರ ಒಂದು ಕಾನ್ವರಿಗ್ರೇಷನ್ಸ್ ನಡೆಯುತ್ತೆ. ಉದಾಹರಣೆ ನಾವು ಓದ್ಬಿಡೋಣ ಒಂದು ವಾಕ್ಯನ, ನಾವೆಲ್ಲರೂ ಕೂಡ ನೋಡಿರ್ತೀವಿ. ಮತ್ತಾಯ 11ನೇ ಅಧ್ಯಾಯ 11ನೇ ವಚನದಲ್ಲಿ ಬರುತ್ತೆ ನೋಡಿ, ಓದ್ತೀರಾ? ಬ್ರದರ್, ಓದಿಸಿದ್ದಾರೆ. ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ಸ್ನಾನ ಓಕೆ ಬ್ರದರ್. ಸೊ ನೋಡ್ಬೇಕಾದ್ರೆ ಪರಲೋಕ ರಾಜ್ಯದಲ್ಲಿ ಅತಿ ಚಿಕ್ಕವನು ಈ ಒಂದು ಭೂಲೋಕದ ಒಂದು ರಕ್ಷಣೆಗೆ ಸೇರುವಂತವುದರಲ್ಲಿ ತುಂಬಾ ದೊಡ್ಡವನಾಗಿ ಕಾಣಲ್ಪಡ್ತಾನೆ ಅಂತ ಅನ್ನೋದನ್ನ ನಾವು ನೋಡ್ತೀವಿ. ಇದರಲ್ಲಿ ಏನ್ ಅರ್ಥ ಅಂತಂದ್ರೆ, ತುಂಬಾ ಚಿಕ್ಕವನು ಅಂದ್ರೆ ಏನ್ ಎಳೆ ವಯಸ್ಸು ಅಂತ ಅಲ್ಲ ಪ್ರಿಯರೇ. ಒಂದು ಪರಿಜ್ಞಾನ, ಮನೋಜ್ಞಾನ ಮತ್ತೆ ಅವನ ಒಂದು ಜೀವಿತನ ಸಂಪೂರ್ಣವಾಗಿ ದೇವರಿಗೆ ಅಂಗೀಕಾರ ಮಾಡಿ, ದೇವರು ಅವನ ಒಂದು ಜೀವಿತನ ಅಂಗೀಕಾರ ಮಾಡಿರುವಂತವ್ರು ಮಾತ್ರ ಹೇಳ್ತಾ ಇರೋದು. ಉದಾಹರಣೆ ನಾವು ನೋಡೋದೇ ಆದ್ರೆ ಒಂದು 18 ಒಂದು 20ನೇ ವಯಸ್ಸಿನಲ್ಲಿ ಒಂದು ಆಸುಪಾಸು ಅಂತ ಒಂದು ವಯಸ್ಸನ್ನ ನಾವು ಗ್ರಹಿಕೆಗೆ ತಗೋಬಹುದು ಆತ್ಮೀಯರ. ಏನಕ್ಕೆ ಅಂತ ನಾವು ನೋಡೋದೇ ಆದ್ರೆ ಇನ್ನೂ ಆಳವಾಗಿ ನಾವು ನೋಡ್ಬೇಕಾದ್ರೆ, ಸೊ ನಾವು ಎಲ್ರೂ ನಿಮ್ಗೆ ಗೊತ್ತಿರೋ ಪ್ರಕಾರ ಬ್ಯಾಪ್ಟಿಸಮ್ ಯಾವ ಒಂದು ಏಜ್ ಒಂದು ಮೆಚ್ಯೂರಿಟಿ ಆದ್ಮೇಲೆ ತಗೊಳ್ಳೋದು ತುಂಬಾ ಸೂಕ್ತಕ ಅಂತ ಅಂದ್ಬಿಟ್ಟು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿದ್ವಿ. ಅದೇ ತರಾನೇ ಈ ಒಂದು ಚಿಕ್ಕವನು ಅಂತಂದ್ರೆ ಅದಕ್ಕೆ ಹೋಲಿಕೆ ಆತ್ಮೀಯರೆ. ನೆಕ್ಸ್ಟ್ ಅದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನೆಕ್ಸ್ಟ್ ಇನ್ನೇನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ನಿಮ್ಗೆ ಏನಾದ್ರೂ ತಡೆ ಮಾಡಿದ್ರೆ, ಅಂದ್ರೆ ನಿಮ್ಮ ಎಡಗೈ ಬಲಗೈ ಕಣ್ಣು ಏನಾದ್ರೂ ಒಂದು ತಡೆ ಮಾಡಿದ್ರೆ ಅದನ್ನ ಕತ್ತರಿಸಿ ಬಿಟ್ಸಾಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲಿಟ್ರರಿಯಾಗಿ ಇದು ಯಾವುದೇ ಕಾರಣಕ್ಕೂ ನಮ್ಮ ಒಂದು ಶಾರೀರಿಕವಾದಂತ ಒಂದು ಅಂಗಾಂಗಗಳನ್ನ ಕತ್ತರಿಸ್ಕೊಳ್ಳೋದಲ್ಲ ಆತ್ಮೀಯರೇ.
ಇದು ಯಾವುದಕ್ಕೆ ಉಲ್ಲೇಖ ಮಾಡ್ತಾ ಇದೆ ಅಂತಂದ್ರೆ, ನಮ್ಮ ಬಂಧು ಮಿತ್ರರು, ಅದೇ ರೀತಿಗೆ ದೇವರಿಗೆ ಬೇಡವಾದಂತ ಒಂದು ಚಟುವಟಿಕೆಗಳೆಲ್ಲ ಇರುತ್ತಲ್ಲ, ಅದನ್ನ ತೆಗೆದಾಕುವಂಥದ್ದು, ಅದನ್ನ ತಾತ್ಸಾರ ಮಾಡೋದು, ಅದನ್ನ ಬಿಟ್ಟು ದೇವರ ಒಂದು ಕೆಲಸಕ್ಕೆ ಬರುವಂತ ರೀತಿಯ ಒಂದು ಮನೋಜ್ಞಾನ ತಿಳ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ರೀತಿ ನಮ್ಗೆ ತಿಳಿಸಲ್ಪಡ್ತಾ ಇದ್ದಾರೆ. ಇದು ಅಲ್ಲದಂತಾನೆ ನಾವು ಒಂದು ಚಿಕ್ಕದೊಂದು ವಾಕ್ಯ ನಾವು ನೋಡ್ಬಿಡೋಣ, ಬನ್ನಿ. ಮಾರ್ಕದಲ್ಲಿದೆ ನೋಡಿ, ಮಾರ್ಕ 9ನೇ ಅಧ್ಯಾಯ 43ನೇ ವಚನದಿಂದ 47ನೇ ವಚನ ಓದಿ. ಈ ಒಂದು ಕಾಂಟೆಕ್ಸ್ಟ್ಗೆನೆ ಅದು ರಿಲೇಟೆಂಟ್ ಆಗಿದೆ. ಮಾರ್ಕ 9ನೇ ಅಧ್ಯಾಯ 43ನೇ ವಚನದಿಂದ 47ನೇ ವಚನ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. ಎರಡು ಕೈ ಉಳ್ಳವನಾಗಿದ್ದು ಆರದ ಬೆಂಕಿಯಲ್ಲಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಎರಡು ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳ್ಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಮಾರ್ಗದಲ್ಲೂ ಕೂಡ ಏನ್ ಹೇಳ್ತಾ ಇದಾರೆ ಅಂದ್ರೆ, ನರಕ ಒಂದು ಯಾತನೆ ಸ್ಥಳ, ಒಂದು ಹಿಡನ್ ಪ್ಲೇಸ್ ಬಗ್ಗೆ ಎಲ್ಲ ಒಂದು ಸೂಚನೆಯಾಗಿ ತೋರಿಸ್ತಾ ಇದಾರೆ. ಇದು ಖಂಡಿತವಾಗ್ಲೂ ಯಾವುದೇ ರೀತಿ ನರಕ ಇಲ್ಲ ಆತ್ಮೀಯರೇ. ನರಕ ಅನ್ನೋದನ್ನೆಲ್ಲ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ನೀವೆಲ್ಲರೂ ಕೂಡ ತಿಳ್ಕೊಂಡು ಒಂದು ಮನೋಜ್ಞಾನನ ನೀವು ವೃದ್ಧಿ ಮಾಡ್ಕೊಂಡು ಬಂದಿರ್ತೀರ, ಮತ್ತೆ ಅದ್ರ ಬಗ್ಗೆ ಹೇಳೋದ್ರಿಂದ ಏನು ಯೂಸ್ ಇಲ್ಲ ಅಂತ ನಾನು ಭಾವಿಸ್ತೀನಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಯಾವುದಕ್ಕೆ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅತಿ ಪ್ರಿಯರು, ಅತಿ ಆತ್ಮೀಯರು, ಆದ್ರೆ ದೇವರ ಒಂದು ದೃಷ್ಟಿಗಲ್ಲ ಅಂತ ಜನಗಳನ್ನ ನಮ್ಮ ಬಳಿ ಇದ್ರು ಅಂತಂದ್ರೆ ಅದನ್ನ ನಾವು ಆದಷ್ಟು ಕಂಟ್ರೋಲ್ ಮಾಡ್ಕೊಂಡು ಹೋಗೋದು ಸೂಕ್ತ ಒಳ್ಳೆಯದು ಅನ್ನೋದನ್ನೇ ನಮ್ಗೆ ಸಜೆಷನ್ ಯೇಸು ಕ್ರಿಸ್ತರು ಈ ಒಂದು ಕೆಪೆರ್ನೌಮ್ ಸ್ಥಳದಲ್ಲಿ ಶಿಷ್ಯಂದಿರ್ಗೆಲ್ಲ ಹೇಳ್ತಾ ಇರೋದು. ಶಿಷ್ಯಂದಿರ್ಗು ಯಾರಾದ್ರೂ ಆತರ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ ಆತ್ಮೀಯರೇ. ಶಿಷ್ಯಂದಿರು ಕೂಡ ಬೆಸ್ತರಲ್ವಾ, ಅವ್ರು ಆ ಊರಿಂದ ಈ ಊರಿಗೆಲ್ಲ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರ ಯೇಸು ಸ್ವಾಮಿ ಸಂಗಡನೆ ಇರುವಂತ ಸನ್ನಿವೇಶದಲ್ಲಿ ಅವರ ಒಂದು ರಿಲೇಟಿವ್ಸ್ ಆಗ್ಲಿ ಒಂದು ರೀತಿಯ ಒಂದು ಸನ್ನಿವೇಶಗಳು ಬಂದು ಅವರ ಒಂದು ಕಾನ್ಸಗ್ರೇಷನ್ ಲೈಫ್ನ ಒಂದು ಬೇರೆ ಒಂದು ಆಂಗಲ್ ಹೋಗ್ಬಾರ್ದು ಅನ್ನೋ ಒಂದು ಮನೋಜ್ಞಾನದಿಂದಲೇನೆ ಯೇಸು ಕ್ರಿಸ್ತರು ಅಲ್ಲಿರುವಂತ ಶಿಷ್ಯಂದಿರಿಗೆ ಬೋಧನೆ ಮಾಡಿದ್ರೆ, ಅದೇ ತರಾನೇ ಈಗ ಆತ್ಮಿಕ ಶಿಷ್ಯರಾಗಿರುವಂತ ನಮಗೂ ಕೂಡ ನಮ್ಮ ಒಂದು ದಿನನಿತ್ಯ ಬಳಕೆಯಲ್ಲಿ ನಾವಿರಬೇಕಾದ್ರೆ, ದೇವರ ಒಂದು ಐಕ್ಯತೆಯಲ್ಲಿ ನಾವು ನಡಿಬೇಕಾದ್ರೆ, ಆ ಒಂದು ಐಕ್ಯತೆನ ದೂರ ಪಡಿಸೋದಿಕ್ಕೆ ಅನೇಕ ವಿಧವಾದಂತ ಶೋಧನೆಗಳು ಅನೇಕ ಸಹೋದರ ಸಹೋದರಿಯಿಂದಲೇ ಆಗ್ಲಿ, ಮತ್ತೆ ನಾವು ನೋಡ್ಬೇಕಾದ್ರೆ ಅನ್ಕಾನ್ಸಿಗ್ರೇಷನ್ ಮಂದಿಯಿಂದ ಏನೇ ಬಂದರೂ ಕೂಡ ನಾವು ಅವರಿಂದ ನಾವು ದೂರ ಇದ್ದು ನಮ್ಮ ಒಂದು ಓಟ ಓಡಲಿಕ್ಕೆ ಸಿದ್ಧವಾಗಿರಬೇಕು ಅನ್ನೋದನ್ನೇ ನಮ್ಗೆ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿಗ ನೆಕ್ಸ್ಟ್ ಇನ್ನೊಂದು ಸನ್ನಿವೇಶ ಬರುತ್ತೆ, ಆ ಒಂದು ಸನ್ನಿವೇಶನ ಓದಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅನು ಸಿಸ್ಟರ್ 15ನೇ ವಚನದಿಂದ 35ನೇ ವಚನದವರೆಗೂ ಓದಿ. ಇದಲ್ಲದೆ ನಿನ್ನ ಸಹೋದರನು ತಪ್ಪು ಮಾಡಿದರೆ ನೀನು ಹೋಗಿ ನೀನು ಅವನು ಇಬ್ಬರೇ ಇರುವಾಗ ಅವನ ತಪ್ಪನ್ನು ಅವನಿಗೆ ತಿಳಿಸು. ಅವನು ನಿನ್ನ ಮಾತನ್ನು ಕೇಳಿದರೆ ನಿನ್ನ ಸಹೋದರನನ್ನು ಸಂಪಾದಿಸಿಕೊಂಡಿರುವೆ. ಅವನು ಕೇಳದೆ ಹೋದರೆ ಎರಡು ಮೂರು ಸಾಕ್ಷಿಗಳ ಬಾಯಿಂದ ಪ್ರತಿಯೊಂದು ಮಾತು ಸ್ಥಾಪನೆಯಾಗುವ ಹಾಗೆ ಇನ್ನೂ ಒಬ್ಬಿಬ್ಬರನ್ನು ನಿನ್ನ ಸಂಗಡ ಕರ್ಕೊಂಡು ಹೋಗು. ಅವನು ಅವರ ಮಾತನ್ನು ಕೇಳದೆ ಹೋದರೆ ಸಭೆಗೆ ಹೇಳು. ಆದರೆ ಸಭೆಯ ಮಾತನ್ನು ಕೇಳದೆ ಹೋದರೆ ಅವನು ನಿನಗೆ ಅಜ್ಞಾನಿಯಂತೆಯೂ ಭ್ರಷ್ಟನಂತೆಯೂ ಇರಲಿ. ಭೂಲೋಕದಲ್ಲಿ ನೀನು ಏನನ್ನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಏನನ್ನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಿರುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿ ಇರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬಂದಿರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಅಂದ. ಆಗ ಪೇತ್ರನು ಆತನ ಬಳಿಗೆ ಬಂದು, ಸ್ವಾಮಿ, ನನ್ನ ಸಹೋದರನು ನನಗೆ ತಪ್ಪು ಮಾಡುತ್ತಾ ಬಂದರೆ ನಾನು ಎಷ್ಟು ಸಾರಿ ಅವನಿಗೆ ಕ್ಷಮಿಸಬೇಕು, 7 ಸಾರಿಯೋ ಎಂದು ಕೇಳಲು ಯೇಸು ಅವನಿಗೆ, 7 ಸಾರಿ ಎಂದಲ್ಲ 70 ಸಾರಿ ಎಂದು ನಿನಗೆ ಹೇಳುತ್ತೇನೆ. ಆದುದರಿಂದ
ಪರಲೋಕ ರಾಜ್ಯವು ತನ್ನ ಸೇವಕರಿಂದ ಲೆಕ್ಕವನ್ನು ತೆಗೆದುಕೊಳ್ಳಬೇಕೆಂದಿದ್ದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ. ಅವನು ಲೆಕ್ಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದಾಗ ಕೋಟ್ಯಾಂತರ ಸಾಲ ಮಾಡಿದವನೊಬ್ಬನನ್ನು ಅವನ ಬಳಿಗೆ ಹಿಡತಂದರು. ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನೂ ಇಲ್ಲದರಿಂದ ಅವನ ಒಡೆಯನು ಅವನನ್ನು, ಅವನ ಹೆಂಡತಿ ಮಕ್ಕಳನ್ನು, ಅವನ ಬದುಕೆಲ್ಲವನ್ನು ಮಾರಿ ಅದನ್ನು ತೀರಿಸಬೇಕೆಂದು ಅಪ್ಪಣೆ ಮಾಡಿದನು. ಆ ಸೇವಕನು ಅವನ ಕಾಲಿಗೆ ಬಿದ್ದು ಅವನಿಗೆ, ಒಡೆಯನೇ, ಸ್ವಲ್ಪ ತಾಳಿಕೋ, ನಿನ್ನದೆಲ್ಲ ನಾನು ಕೊಟ್ಟು ತೀರಿಸುತ್ತೇನೆ ಎಂದು ನಮಸ್ಕರಿಸಲಾಗಿ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಆ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು. ತರುವಾಯ ಆ ಸೇವಕನು ಹೊರಕ್ಕೆ ಬಂದು ತನಗೆ 100 ಹಣ ಕೊಡಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು, ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಹಿಸುಕಿದನು. ಆಗ ಅವನ ಜೊತೆ ಸೇವಕನು ಅವನ ಕಾಲಿಗೆ ಬಿದ್ದು ಸ್ವಲ್ಪ ತಾಳಿಕೋ, ತೀರಿಸುತ್ತೇನೆ ಎಂದು ಬೇಡಿಕೊಂಡನು. ಆದರೆ ಅವನು ಒಪ್ಪದೆ ಹೊರಗೆ ಹೋಗಿ ಆ ಸಾಲ ತೀರಿಸುವ ತನಕ ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದನು. ಅವನ ಜೊತೆ ಸೇವಕರು ನಡೆದ ಸಂಗತಿಯನ್ನು ನೋಡಿ ಬಹಳವಾಗಿ ದುಃಖಪಟ್ಟು ಒಡೆಯನ ಬಳಿಗೆ ಬಂದು ನಡೆದದ್ದನ್ನೆಲ್ಲ ತಿಳಿಸಿದರು. ಆಗ ಅವನ ಒಡೆಯನು ಅವನನ್ನು ಕರೆಸಿ, ಎಲ ನೀಚನೆ, ನೀನು ನನ್ನನ್ನು ಬೇಡಿಕೊಂಡಿದ್ದರಿಂದ ಆ ಸಾಲವನ್ನೆಲ್ಲ ನಾನು ಬಿಟ್ಟು ಬಿಟ್ಟನಲ್ಲ. ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತೆ ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾಗಿದ್ದ ಸಾಲವನ್ನು ತೀರಿಸುವ ತನಕ ಪೀಡಿಸುವವರ ಕೈಗೆ ಒಪ್ಪಿಸಿದನು. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸಹೋದರನಿಗೆ ಮನಃಪೂರ್ವಕವಾಗಿ ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನನ್ನ ತಂದೆಯು ನಿಮಗೆ ಹಾಗೆಯೇ ಮಾಡುವೆನು ಎಂದನು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕಾಂಟೆಕ್ಸ್ಟ್ ಅನ್ನು ನಾವು ನೋಡೋದೇ ಆದರೆ, ಪ್ರಿಯರೇ, ಇಲ್ಲೂ ಕೂಡ ಹಲವಾರು ವಿಚಾರಗಳನ್ನ ನಮಗೆ ತುಂಬಾ ವೈವಿಧ್ಯತೆಯಿಂದ ನಮಗೆ ತಿಳಿಸ್ತಾ ಇದ್ದಾರೆ ಯೇಸುಕ್ರಿಸ್ತರು. ನೋಡಿ, ಒಬ್ಬ ಸಹೋದರ ಏನಾದರೂ ತಪ್ಪು ಮಾಡ್ದ ಅಂತಂದ್ರೆ ಅದನ್ನ ನೀವು ಗೊತ್ತಾದ ಮೇಲೆ ಅದನ್ನ ಎಲ್ಲಾ ಸಭೆಯ ಮುಂದ್ಗಡೆ ಡಿಸ್ಕಷನ್ ಮಾಡೋದು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ಅಂದ್ರೆ, ಮೊದಲನೇದಾಗಿ ಸೊ ಇದೇ ತಪ್ಪು ಸಭೆಯಲ್ಲಿ ಮತ್ತೆ ಇನ್ನೊಬ್ಬ ಸಹೋದರ ಸಹೋದರಿ ಮಾಡೋದಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು, ಆದ್ರಿಂದ ಅವರು ತಿತ್ಕೊಳ್ಳದೆ ಹೋದ್ರೆ ನಾವು ಅವರ ಮಧ್ಯದಲ್ಲಿ ಹೇಗಿರ್ಬೇಕು ಅಂತ ನಾವು ನೋಡೋದೇ ಆದ್ರೆ, ಒಬ್ಬ ಸುಂಕದವನು ತರ ಅಂದ್ರೆ ಭ್ರಷ್ಟನಂತ ತರ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದು ಸುಂಕದವನು ಅಂತಂದ್ರೆ ಯಾವ ತರ ಅಂತಂದ್ರೆ, ಪ್ರಿಯರೇ, ನೆಗ್ಲೆಕ್ಟ್ ಮಾಡ್ಬಿಡಿ, ಅವ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಸುಮ್ಮನೆ ಆಗ್ಬಿಡಿ ಅಂದ ತರ ಹೇಳ್ತಾ ಇದ್ದಾರೆ. ಸೊ ಬಹುತೇಕ ನಾವು ಯೇಸುಕ್ರಿಸ್ತ ಹೇಳಿರೋ ರೀತಿಯಲ್ಲೇನೆ, ಏನಾದರೂ ನಮ್ಮ ಒಂದು ಜೀವನದಲ್ಲಿ ಈ ರೀತಿಯ ಒಂದು ಸನ್ನಿವೇಶಗಳೇನಾದರೂ ಬಂತು ಅಂದಾಗ ನಾವು ಈ ಒಂದು ರೂಲ್ಸ್ನ ಅಪ್ಲೈ ಮಾಡೋದು ತುಂಬಾ ಒಳ್ಳೇದು. ಆದರೆ ಪ್ರಿಯರೇ, ಇನ್ನೊಂದಿದೆ, ಅವರು ತಪ್ಪನ್ನ ತಿದ್ಕೊಂಡು ಮತ್ತೆ ಪರಿಜ್ಞಾನನ ಹೊಂದಿ ಆ ಒಂದು ತಪ್ಪಿನ ಪಶ್ಚಾತ್ತಾಪ ಪಟ್ಟಾದ್ಮೇಲೂ ಪ್ರಿಯರೇ, ನಾವು ಇದೇ ಒಂದು ತಪ್ಪಾದಂತ ಒಂದು ಚಟುವಟಿಕೆ ನಾವೇನಾದ್ರು ಮಾಡಿದ್ರೆ ಆ ಒಂದು ತಪ್ಪಿಗೆ ನಾವೇ ಪಶ್ಚಾತ್ತಾಪ ಪಡೋ ರೀತಿ ಆಗುತ್ತೆ. ಸೊ ಆದ್ರಿಂದ ನಾವು ಆದಷ್ಟು ಆ ಒಂದು ಸಹೋದರನ ಯಾವ ರೀತಿ ಗೌರವಿಸ್ಬೇಕು, ಆ ಒಂದು ಸಹೋದರನ ಯಾವ ರೀತಿ ನಾವು ನೋಡ್ಬೇಕು ಅನ್ನೋ ಒಂದು ಜ್ಞಾನದಲ್ಲಿ ನೋಡ್ಕೊಳ್ಳೋದು ತುಂಬಾ ಸೂಕ್ತಕ. ಅದಾದ್ಮೇಲೆ ಯೇಸು ಕ್ರಿಸ್ತರು ಇನ್ನೊಂದು ನಮ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೇಳ್ಕೊಳ್ಳೋದು ಅಂದ್ರೆ ಯಾರಾದರೂ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ಹೆಸರಿನಲ್ಲಿ ಕೇಳ್ಕೊಂಡ್ರೆ ಅವ್ರಿಗೆ ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನಿದ್ರ ಅರ್ಥ, ಈ ಏನಿದು ವಾಕ್ಯದ ಅರ್ಥ? ಬ್ಯಾಬಿಲೋನ್ ಅಲ್ಲೆಲ್ಲಾನು ಕೂಡ ನಾವು ಹೇಗೆ ಯಾವ ರೀತಿ ನಾವು ತಿಳ್ಕೊಬಿಟ್ಟಿರ್ತೀವಿ ಅಂತಂದ್ರೆ, ಅಲ್ಲಿ 2-3 ಜನ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಬಿಟ್ರೆ ದೇವರು ಖಂಡಿತವಾಗ್ಲು ಆ ಒಂದು ವಿಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿದ ತಕ್ಷಣ ಕೊಟ್ಬಿಡ್ತಾರೆ, ಏನಾದ್ರೂ ಒಂದು ಕಾರು ಬಂಗ್ಲೆ ಹಣಕಾಸು. ಇಲ್ಲ ಆತ್ಮೀಯರೇ, ಈ ಒಂದು ಕಾಂಟೆಕ್ಸ್ಟ್ ಮೇಲ್ಗಡೆ ವಚನ ನಾವು ಓದಿದಾಗ ನಮ್ಗೆ ಸಂಪೂರ್ಣ ಮಾಹಿತಿ ಯೇಸುಕ್ರಿಸ್ತರು ತಿಳಿಸ್ತಾರೆ. ಆ ಒಂದು ಮಾಹಿತಿನೇ 19ನೇ ವಚನದಲ್ಲಿ ಇದೆ. ಓದೋಣ ಬನ್ನಿ ಇನ್ನೊಂದು ಸಾರಿ, ಮತ್ತಾಯ 18ನೇ ಅಧ್ಯಾಯ 19ನೇ ವಚನ ಓದಿ. ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಒಂದು ಕಾರ್ಯ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಏನಾದ್ರೂ ಒಂದು ವಿಚಾರ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ, ಏನಾದ್ರೂ ಒಂದು ಹಣಕಾಸು ಸಂಬಂಧಪಟ್ಟದ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಪ್ರಿಯರೇ, ಒಂದು ಕಾರ್ಯ. ಏನ್ ಕಾರ್ಯ?
ಪ್ರಿಯರೇ, ಇಲ್ಲಿ ಸಮಂಜಸವಾಗಿ ನಾವು ತಿಳ್ಕೋಬೇಕು. ದೇವರ ಒಂದು ಕಾರ್ಯ ನಡೆಯುತ್ತೆ, ಯೇಸು ಕ್ರಿಸ್ತರ ಒಂದು ಕಾರ್ಯ ಇದೆ. ಏನು ಗೊತ್ತಾ, ಯೇಸು ಕ್ರಿಸ್ತರು ತಾನು ಈಡು ಬಲಿ ಕೊಡಬೇಕಾಗಿರೋದು ಒಂದು ಕಾರ್ಯ. ದೇವರ ಒಂದು ಕಾರ್ಯ ಏನಂತಂದ್ರೆ, ಇಡೀ ಮನುಷ್ಯ ಕುಲಕ್ಕೆ ಪಾಪದ ಅರಿವನ್ನ ತಿಳಿಸಿ ಮತ್ತೆ ಸತ್ಯಜ್ಞಾನಕ್ಕೆ ಬಂದು ಮತ್ತೆ ಅವರು ಸತ್ಯದಲ್ಲೇ ನಡ್ಕೊಂಡು ಹೋಗ್ಲಿ ಅನ್ನೋದೇ ಅವರ ಒಂದು ಕಾರ್ಯ. ಈ ಒಂದು ಯೋಜನೆ ಇದೆಯಲ್ಲ, ದೇವರ ಒಂದು ಸಂಪೂರ್ಣವಾದಂತ ದೈವಿಕವಾದಂತ ಯೋಜನೆ ಇದೆಯಲ್ಲ, ಅದನ್ನ ನಾವೆಲ್ಲರೂ ಕೂಡ ಬೇಸಿಕ್ ಕ್ಲಾಸ್ ಅಲ್ಲಿ ಕೇಳಿದ್ದೀವಲ್ಲ. ಈ ಒಂದು ವಿಚಾರನ ಕುರಿತಾಗಿ ಪ್ರಾರ್ಥನೆ ಮಾಡುವಂತ ಸಹೋದರ ಸಹೋದರಿ ಜೀವಿತದಲ್ಲಿ ಆ ಒಂದು ದೈವಿಕವಾದಂತ ಯೋಜನೆನ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳುವಂತ ಒಂದು ಒಳ್ಳೆಯ ಜ್ಞಾನನ ದೇವ್ರು ಕೊಡ್ತಾರೆ ಹೊರತು ಹಣಕಾಸೇ ಆಗ್ಲಿ ಬೇರೆ ಒಂದು ವಿಧದಲ್ಲೇ ಆಗ್ಲಿ, ಅದು ಒಂದು ಆಶೀರ್ವಾದ. ಅದು ದೇವರು ಕೊಟ್ಟರು ಕೊಟ್ಟರು ಇಲ್ಲಾಂದ್ರಿಲ್ಲ. ಸೊ ನಾವ್ ಯಾವ್ದ್ರಲ್ಲಿ ಇದ್ದೀವಿ ಅದರಲ್ಲೇ ಇದ್ದಷ್ಟು ನಮಗೆ ತುಂಬಾ ಒಳ್ಳೇದು. ಪ್ರಿಯರೇ, ನಮ್ಮನ್ನ ತುಂಬಾ ಮೇಲೂ ಕರ್ಕೊಂಡು ಹೋಗಿ ದೇವ್ರು ಬಿಡೋದು ಬೇಡ, ನಾವು ತುಂಬಾ ಕೆಳಗಡೆ ಬಿಡೋದು ಬೇಡ. ಪ್ರಿಯರೇ, ನಾವು ಮಧ್ಯಸ್ಥಿಕವಾಗಿದ್ರೇನೆ ನಾವು ದೇವರ ಕೆಲಸ ಮಾಡೋದಕ್ಕೆ ತುಂಬಾ ಒಳ್ಳೆ ರೀತಿಯಲ್ಲಿ ಪ್ರಯಾಸ ಪಡೋದಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ನಾವು ಕಾಂಟೆಕ್ಸ್ಟ್ ಅನ್ನು ನಾವು ನೋಡೋದೇ ಆದ್ರೆ, ಆತ್ಮೀಯರೇ ಇಲ್ಲೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಇರ್ತಾನಂತೆ, ಅವನು ತುಂಬಾ ಸಾಲ ಮಾಡ್ಕೊಬಿಟ್ಟಿರ್ತಾನೆ ಅಂತ ಅನ್ಬಿಟ್ಟು ಹೇಳ್ತೀವಿ. ಇದು ಏನು ಕೋಟ್ಯಾನು ಸಾಲ ಮಾಡ್ಕೊಬಿಟ್ಟಿದ್ನ ಅಂದ್ರೆ, ಇಲ್ಲ ಆತ್ಮೀಯರೇ, ಹೆಚ್ಚು ಕಮ್ಮಿ ತಲಾಂತು ಅಂತ ಅನ್ಬಿಟ್ಟು ನಾವು ನೋಡ್ತೀವಿ. ಸೊ ಒಂದು ತಲಾಂತು ಅಂದ್ರೆ ಎಷ್ಟು ಅಂತ ನಾವು ನೋಡ್ಬೇಕಾದ್ರೆ, ಸರಿ ಸುಮಾರು 3,000 ರೂಪಾಯಿಗಳು ಅಂತ ಅನ್ಬಿಟ್ಟು ಹಳೆ ಪತ್ರಿಕೆಗಳು ಬರುತ್ತೆ. ನಿಮ್ಮ ಬಳಿ ಯಾರ ಹತ್ರ ಆದ್ರೂ KJV ವರ್ಷನ್ ಇದೆಯಾ? KJV ಕನ್ನಡ, KJV ಬೈಬಲ್ ಇದೆಯಾ? ಆಲ್ ರೈಟ್, ಇಲ್ಲೇ ಎಲ್ಲೋ ಕೊಟ್ಟು ಇಲ್ಲೂ ಕೊಟ್ಟಿರ್ತಾರೆ. ಇಲ್ಲೂ ಇದೆ ಕೊಟ್ಟಿದ್ದಾರೆ, ಬ್ರದರ್. ಇಲ್ಲೂ ಕೊಟ್ಟಿದ್ದಾರೆ ನೋಡಿ. ಟಿ ಪಟ್ಟಿ ಕೆಳಗಡೆ ನೋಡಿ, ಓದಿ, ಅಲ್ಲೊಂದಿದೆ ತಲಾಂತು ಅಂದ್ರೆ ಸುಮಾರು 3,000 ರೂಪಾಯಿಗಳು ಅಂತ ಅಂದ್ಬಿಟ್ಟು ನಿಮ್ಮ ಬೈಬಲ್ಗಳಲ್ಲೆಲ್ಲ ಇದೆಯಾ? ಇದೆ ಬ್ರದರ್. ಇದೆಯಲ್ವಾ? ಎಲ್ಲ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ನೋಡಿ. ಗುಡ್, ನೋಡ್ಬೇಕಾದ್ರೆ ಆತ್ಮೀಯರೇ, ಒಂದು ತಲಾಂತು ಅಂದ್ರೆ ಸರಿ ಸುಮಾರು ಅದರ ಬೆಲೆ 3,000 ರೂಪಾಯಿಗಳು. ಸೊ ಅವನು ಎಷ್ಟು ತಲಾಂತುಗಳು ಅಂತ ನಾವು ನೋಡ್ಬೇಕಾದ್ರೆ, 10,000 ತಲಾಂತು ಇಸ್ ಈಕ್ವಲ್ ಟು ಎಷ್ಟು, 3,000. ನೀವು ಮಲ್ಟಿಪ್ಲೈ ಮಾಡ್ಕೊಂಡು ನೋಡಿ ಎಷ್ಟು, 3 ಕೋಟಿವರೆಗೂ ಬಂದ್ಬಿಡುತ್ತೆ. ಈ ಅಷ್ಟೊಂದು ಸಾಲ ಮಾಡಿದ್ದಲ್ಲ, ಅವನಿಗೆ ಕ್ಷಮಿಸಿದರೆ ಮತ್ತೆ ಅವನ ಕೆಳಗಡೆ ಇರುವಂತವ್ರನ್ನು ಕ್ಷಮಿಸಿದ್ರೆ ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ. ಇದರಿಂದ ನಮ್ಗೇನು ಆತ್ಮಿಕವಾದಂತ ಪಾಠ ಅಂತ ನಾವು ನೋಡೋದೇ ಆದ್ರೆ, ನಮಗೂ ಕೂಡ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಕೊಟ್ಟಂತ ಒಂದು ಜವಾಬ್ದಾರಿಗಳು, ಏನಾದ್ರೂ ನಾವು ಮತ್ತೊಬ್ಬರಿಗೆ ಏನಾದ್ರು ಕೊಡಬೇಕಾದ್ರೆ ಆ ಒಂದು ಜವಾಬ್ದಾರಿನ ಅವ್ರು ತಿಳ್ಕೊಳ್ಳೋದಕ್ಕೆ ಅದನ್ನ ಸಮಂಜಸವಾಗಿ ಪೂರೈಸೋದಕ್ಕೆ ಅವರಲ್ಲಿ ಶಕ್ತಿ ಇದೆಯಾ ಅಂತ ನಾವು ನೋಡಿ ಮಾಡಿ ಕೊಡಬೇಕು ಹೊರತು ತಪ್ಪಾದಂತ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಸರಿ ಬರಲ್ಲ. ಅದಾದ್ಮೇಲೆ ಇನ್ನೊಂದು ರೀತಿಯಲ್ಲೂ ಕೂಡ ಹೇಳ್ತಾರೆ ಇಲ್ಲಿ. ಒಬ್ಬ ಸಹೋದರ ಏನಾದ್ರೂ ತಪ್ಪು ಮಾಡ್ದ ಅಂತಂದ್ರೆ, ಪೇತ್ರ ಕೇಳೋದು, ಸ್ವಾಮಿ ನನ್ನ ಸಹೋದರ ತಪ್ಪು ಮಾಡ್ತಾ ಇದ್ದಾನಪ್ಪ, ಅವನ್ ಎಷ್ಟು ಸಾರಿ ನಂಗೆ ಕ್ಷಮಿಸ್ಲಿ ಅಂದ್ಬಿಟ್ಟು 770 ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ 7 × 70, ಸೊ ತುಂಬಾ ಕೌಂಟ್ಲೆಸ್ ಆಗ್ಬಿಡುತ್ತೆ. ಇದರ ಯಾವ ರೀತಿ ನಾವು ನೋಡ್ಬೇಕು ಅಂತಂದ್ರೆ, ಯಾರೇ ಆಗ್ಲಿ ಸಹೋದರ ಸಹೋದರರ ನಾವು ಕ್ಷಮಿಸೋ ಗುಣಗಳಲ್ಲಿ ಇರಬೇಕು. ನಾವು ಯಾರಿಗೂ ಕೂಡ ತಪ್ಪಾದಂತ ರೀತಿಯಲ್ಲೇ ಆಗ್ಲಿ ಅವ್ರನ್ನ ತರ್ಜಮೆ ಮಾಡೋದು, ಅವ್ರನ್ನ ಒಂದು ಹೀಯಾಳಿಸೋದೇ ಆಗ್ಲಿ, ಮತ್ತೊಂದು ಸಾರಿ ಅವರ ಒಂದು ಕ್ಯಾರೆಕ್ಟರ್ನ ಜಸ್ಟಿಫೈ ಮಾಡೋದೇ ಆಗ್ಲಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು. ಅದಕ್ಕೆ ತಂದೆ ದೇವರಿದ್ದಾರೆ, ಯೇಸು ಕ್ರಿಸ್ತರಿದ್ದಾರೆ, ಅವ್ರಿಗಿಂತ ನಾವು ದೊಡ್ಡವರಲ್ಲ ಆತ್ಮೀಯರೇ. ಆದ್ರಿಂದ ನಾವೆಲ್ಲ ಸಹೋದರ ಸಹೋದರಿಯರು ಅನ್ಯೋನ್ಯತೆಯಿಂದ ಇದ್ಕೊಂಡು ಹೋಗುವುದು ತುಂಬಾ ಸೂಕ್ತ ಒಳ್ಳೇದು ಅಂದ್ಬಿಟ್ಟು ನಮ್ಗೆ ಮ್ಯಾಥ್ಯೂಸ್ ಅಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಇದೇ ಒಂದು ವಿಚಾರನ ನಮ್ಗೆ ಮಾರ್ಗದಲ್ಲೂ ಕೂಡ ಬರೆದಿದ್ದಾರೆ. ಸ್ವಲ್ಪ ಬಹುತೇಕ ಭಾಗನ ಸ್ವಲ್ಪ ಚೇಂಜ್ ಇದೆ, ಅದನ್ನ ತಿಳಿದು ಅದನ್ನ ನಾವು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಮತ್ತಾಯ 9:33 ಸಾರಿ, ಮಾರ್ಕ 9:33 9:33 50ನೇ ವಚನದವರೆಗೆ ಓದಿ ಶಾಂತಮ್ಮ ಸಿಸ್ಟರ್. ಮತ್ತು ಅವರು ಕಫರ್ನೌಮಿಗೆ ಬಂದರು. ಅಲ್ಲಿ ಆತನು ಮನೆಯಲ್ಲಿದ್ದಾಗ ನೀವು ದಾರಿಯಲ್ಲಿ ಏನು ಮಾತಾಡಿಕೊಳ್ಳುತ್ತಿದ್ದೀರಿ ಎಂದು ಶಿಷ್ಯರನ್ನು ಕೇಳಲು ಅವರು ಸುಮ್ಮನಿದ್ದರು. ಯಾಕಂದರೆ ಅವರು ದಾರಿಯಲ್ಲಿ ಒಬ್ಬರ ಕೂಡ ಒಬ್ಬರು ತಮ್ಮಲ್ಲಿ ಯಾವನು ಹೆಚ್ಚಿನವನೆಂದು
ವಾಗ್ವಾದ ಮಾಡಿಕೊಳ್ಳುತ್ತಿದ್ದರು. ಆತನು ಕೂತುಕೊಂಡು ತನ್ನ 12 ಮಂದಿ ಶಿಷ್ಯರನ್ನು ಕರೆದು ಅವರಿಗೆ, ಯಾವನಾದರೂ ಮೊದಲವನಾಗಿರಬೇಕಾದರೆ ಅವನು ಎಲ್ಲರಲ್ಲಿ ಕಡೆಯವನು, ಎಲ್ಲರ ಆಳವಾಗಿರಬೇಕು ಎಂದು ಹೇಳಿ ಒಂದು ಚಿಕ್ಕ ಮಗುವನ್ನು ತೆಗೆದುಕೊಂಡು ಅವರ ನಡುವೆ ನಿಲ್ಲಿಸಿ ಅಪ್ಪಿಕೊಂಡು ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಸೇರಿಸಿಕೊಂಡಾಗಾಯಿತು ಎಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್. 50ನೇ ವಚನ ಬೋಧಿಸಿದ್ದ 50ವಚನ ಬರ್ಗೆ ಥ್ಯಾಂಕ್ ಯು ಬ್ರದರ್ ಎಂದು ಹೇಳಿದನು. ಯೋಹಾನನು ಆತನಿಗೆ, ಬೋಧಕನೇ, ಯಾವನು ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವದನ್ನು ನಾವು ಕಂಡು ಅವನು ನಮಗೆ ಸೇರಿದ್ದವನಲ್ಲ, ಆದ್ದರಿಂದ ಅವನಿಗೆ ಅಡ್ಡಿ ಮಾಡಿದ್ದೆವು ಎಂದು ಹೇಳಲಾಗಿ ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನನ್ನ ಹೆಸರಿನ ಮೇಲೆ ಮಹತ್ವವನ್ನು ಮಾಡಿ ಏಕಾಏಕಿಯಾಗಿ ನನ್ನನ್ನು ದೂಷಿಸುವವನು ಒಬ್ಬನೂ ಇಲ್ಲ. ನಮ್ಮನ್ನು ಎದುರಿಸುವವನು ನಮ್ಮ ಪಕ್ಷದವನೇ. ನೀವು ಕ್ರಿಸ್ತನವರೆಂದು ನಮಗೆ ಯಾವನಾದರೂ ಒಂದು ತಂಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತು ನಂಬುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಸಮುದ್ರದಲ್ಲಿ ಹಾಕಿದರೂ ಅವನಿಗೆ ಲೇಸು. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈ ಉಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿಯೂ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. 2 ಕಾಲುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತಿ ಬಿಸಾಡಿ ಬಿಡು. 2 ಕಣ್ಣುಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣುಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ನರಕದಲ್ಲಿ ಅವರನ್ನು ಕಡಿಯುವವಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಉಪ್ಪು ಒಳ್ಳೆ ಪದಾರ್ಥವೇ. ಉಪ್ಪು ಸಪ್ಪಗಾದರೆ ಅದನ್ನು ಇನ್ಯಾತರಿಂದ ರುಚಿಗೊಳಿಸುವಿರಿ? ನಿಮ್ಮೊಳಗೆ ಉಪ್ಪು ಇರಲಿ, ಒಬ್ಬರಿಗೊಬ್ಬರು ಸಮಾಧಾನದಿಂದಿರಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಇಲ್ಲೂ ಕೂಡ ನಮ್ಗೆ ಹಲವಾರು ವಿಚಾರಗಳನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದಾರೆ. ನೋಡಿ, ಯೇಸು ಕ್ರಿಸ್ತರು ಕೆಪರ್ನೌಮಕ್ ಬರ್ತಾರಂತೆ. ಬಂದ ತಕ್ಷಣನೇ ಅಲ್ಲಿದ್ದಂಥ ಶಿಷ್ಯಂದಿರಲ್ಲಿ ಒಂದು ಗೊಂದಲ, ಏನು ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋ ಒಂದು ಸಂಶಯದಲ್ಲಿ ಇರ್ತಾರೆ. ಯಾಕೆ ಅಂತ ನಾವು ನೋಡೋದಾದ್ರೆ, ಸುಮಾರು 3 ವರ್ಷಗಳ ಕಾಲನುವೆ ಯೇಸು ಕ್ರಿಸ್ತರ ಸಂಗಡನೆ ಇದ್ದಾರೆ. ಯೇಸು ಕ್ರಿಸ್ತರ ಒಂದು ಮಾರ್ಗದರ್ಶನದಲ್ಲೇನೆ ಎಲ್ಲ ವಿಧವಾದಂತಹ ಪಾಠಗಳನ್ನ ಉಪಚರಣೆಗಳನ್ನೆಲ್ಲನೂ ಕೂಡ ಅನುಭವಿಸಿ ಅನುಭವರಾಗಿದ್ದಾರೆ ಆತ್ಮೀಯರೇ. ಅದು ಅಲ್ಲದಂತೆ ಅನೇಕ ಅದ್ಭುತ ಕಾರ್ಯಗಳನ್ನು ಕೂಡ ಕ್ರಿಸ್ತನ ಹೆಸರಲ್ಲೆಲ್ಲ ಮಾಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಈಗ ಅವ್ರಿಗೆಲ್ಲ ಒಂದು ಗೊಂದಲ ಬರುತ್ತೆ. ಓ, ನಮ್ಮಲ್ಲಿ ಯಾರಪ್ಪ ದೊಡ್ಡವರು, ನಮ್ಮಲ್ಲಿ ಯಾರಪ್ಪ ಚಿಕ್ಕವರು ಅಂತ ಅಂದ್ಬಿಟ್ಟು ಗ್ರಹಿಸ್ಕೋತಾರೆ. ಆಗ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂತಂದ್ರೆ, ಯಾರು ಚಿಕ್ಕವನು ಆಗಿ ಇರ್ಬೇಕು ಅನ್ಕೊಂಡಿರ್ತಾನೋ ಅವನು ಎಲ್ಲಾರ್ಗಿಂತನೂ ಚಿಕ್ಕದ ದೊಡ್ಡ ಕೆಲಸ ಮಾಡೋದಕ್ಕೆ ತುಂಬಾ ಆಸಕ್ತಿ ಉಳ್ಳವನಾಗಿರ್ಬೇಕು ಅಂದ್ಬಿಟ್ಟು ಹೇಳ್ತಾರೆ. ನೋಡಿ, ಆ ಒಂದು 37ನೇ ವಚನ ತುಂಬಾ ಅದ್ಭುತವಾಗಿದೆ. ಅದನ್ನ ಇನ್ನೊಂದ್ ಸಾರಿ ಓದೋಣ. 37ನೇ ವಚನ ಓದಿ ಸಿಸ್ಟರ್. ಅವರಿಗೆ, ಯಾವನಾದರೂ ನನ್ನ ಹೆಸರಿನಲ್ಲಿ ಇಂಥ ಚಿಕ್ಕ ಮಕ್ಕಳಲ್ಲಿ ಒಂದನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನಲ್ಲ ನನ್ನನ್ನು ಕಳಿಸಿಕೊಟ್ಟ ಆತನನ್ನೇ ಸೇರಿಸಿಕೊಂಡಾಗಾಯಿತು ಎಂದು ಹೇಳಿದನು. ನೋಡಿದ್ರ, ಇಲ್ಲಿ ಬರೀ ಅನ್ಕೊಳ್ಳೋದಲ್ಲ, ಅದನ್ನ ಕ್ರಿಯಾತ್ಮಕವಾಗಿ ಮಾಡಿಬಿಟ್ರು ಅಂತಂದ್ರೆ, ಅನ್ಕೊಂಡ್ರೆ ಯೇಸು ಕ್ರಿಸ್ತರನ್ನೇ ಗ್ರಹಿಸ್ಕೊಂಡಂಗಂತೆ. ಅದೇ ಕ್ರಿಯೆಯಿಂದ ಮಾಡಿಬಿಟ್ರೆ, ಅಂದ್ರೆ ಏನೇ ಒಂದು ಕೆಲಸಗಳು ಸಿಕ್ಕಿದಾಗ ಅದನ್ನ ಅದನ್ನ ಒಳ್ಳೇದನ್ನ ಆಶಿಸೋದಲ್ಲ, ಅದನ್ನ ಒಳ್ಳೇದಾಗಿ ಮಾಡಿ ಸಂಪೂರ್ಣವಾಗಿ ಮಾಡಿ ಮುಗಿಸಿದ್ರೆ ತಂದೆ ಆ ದೇವ್ರಿಗೂ ಮೆಚ್ಚುಗೆ ಆದಂಗೆ, ಯೇಸು ಕ್ರಿಸ್ತರಿಗೂ ಮೆಚ್ಚುಗೆ ಆದಂಗೆ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರು ಅದ್ಭುತವಾಗಿ ಶಿಷ್ಯಂದಿರಿಗೆ ಒಳ್ಳೆ ಸಂದೇಶನ ಕೊಡ್ತಾ ಇದ್ದಾರೆ. ಸೊ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ನಮಗೂ ಕೂಡ ಇದರಲ್ಲಿ ಅನೇಕ ಪಾಠಗಳಿದೆ. ನಾವು ಕೂಡ ಯಾರು ದೊಡ್ಡವರು ಯಾರು ಚಿಕ್ಕವರು ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಸಹೋದರ ಸಹೋದರಿಗಳು,
ಒಬ್ಬರನ್ನ ಒಬ್ಬರನ್ನ ಎಚ್ಚೆತ್ತಿಸ್ಕೊಂಡು ಸತ್ಯದಲ್ಲಿ ನಡ್ಕೊಂಡು ಸತ್ಯದ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ. ಕುಟುಂಬದಲ್ಲಿ ಏನೇ ಒಂದು ಕಲಹ ಬಂದರೂ ಕೂಡ ಅದನ್ನ ಕುಟುಂಬದಲ್ಲೇ ಇಟ್ಟು ಸಭೆಯಲ್ಲಿ ನಾವು ಸಭೆ ಸ್ಥಿರಕರಾಗಿದ್ದುಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಕೂಡ ನಾವು ಇದರಲ್ಲಿ ನಾವು ನೋಡುವಂತವರಾಗಿರೋಣ. ಅದಾದ ಮೇಲೆ ನಾವು ನೆಕ್ಸ್ಟ್ ಇದ್ರಲ್ಲಿ ನಾವು ನೋಡೋದೇ ಆದ್ರೆ ಖಂಡಿತವಾಗ್ಲೂ ನಾವು ಮಾತಾ ಇದನ್ನು ನಾವು ನೋಡಿರುವಂತ ಸನ್ನಿವೇಶಗಳೇ ಇಲ್ಲೂ ಕೂಡ ಇದೆ. ಆದ್ರೆ 43ನೇ ವಚನದಿಂದ ಹಿಡ್ಕೊಂಡು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಹೆಚ್ಚು ಕಮ್ಮಿ 48ನೇ ವಚನದವರೆಗೂ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲವೇ ಇಲ್ಲ. ಏನೇನು 43ನೇ ವಚನದಿಂದ 48ನೇ ವಚನದವರೆಗೆ ನೋಡಿ ಓದಿ. 43ರಿಂದ ಓದಿ ಸಿಸ್ಟರ್. ಹಾ ಬ್ರದರ್, ಸಮುದ್ರ ಅವನಿಗೆ ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. ಎರಡು ಕೈ ಉಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿಯೂ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಎರಡು ಕಾಲು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಕಾಲು ಕಳಕೊಂಡವನಾಗಿಯೂ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ನಿನ್ನ ಕಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಡು. ಎರಡು ಕಣ್ಣು ಉಳ್ಳವನಾಗಿದ್ದು ನರಕದಲ್ಲಿ ಹಾಕಿಸಿಕೊಳ್ಳುವುದಕ್ಕಿಂತ ಒಂದೇ ಕಣ್ಣು ಉಳ್ಳವನಾಗಿದ್ದು ದೇವರ ರಾಜ್ಯದಲ್ಲಿ ಸೇರುವುದು ನಿನಗೆ ಉತ್ತಮ. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಈ ಒಂದು ಕಾಂಟೆಕ್ಸ್ಟ್ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲ ಅಂತ ಅಂದ್ಬಿಟ್ಟು ಕೂಡ ನಮ್ಗೆ ಟೀ ಪಟ್ಟಿ ಕೆಳಗಡೆನು ಕೂಡ ಕೊಟ್ಟಿದ್ದಾರೆ. ಯಾರಿಗಾದ್ರೆ ಕೆಳಗಡೆ ಟೀ ಪಟ್ಟಿ ನೋಡ್ತೀರಾ ನೋಡಿ ಓದಿ. ಓದಿ ಅನ್ನಿಸುತ್ತೆ. 44ನೆಯ ಮತ್ತು 46ನೆಯ ವಚನಗಳು ಉತ್ತಮ ಪ್ರತಿಗಳಲ್ಲಿ ಇಲ್ಲ. ಅವೆರಡು 46ನೆಯ ವಚನಕ್ಕೆ ಸಮಾನವಾಗಿದೆ. 48ನೇ ವಚನಕ್ಕೆ ಸಮಾನವಾಗಿದೆ ಅಂತ ಅಂದ್ಬಿಟ್ಟು ಬೈಬಲ್ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡಿ 43 ವಚನ ಆದ್ಮೇಲೆ 44ನೇ ವಚನ ಇದೆಯಾ ಬೈಬಲ್ ಅಲ್ಲಿ? ನಿಮ್ ನಿಮ್ ಬೈಬಲ್ ಅಲ್ಲಿ ಇದೆಯಾ? 43 ಆದ್ಮೇಲೆ 44ಕ್ಕೆ ಇಲ್ಲ, 45 ಕೊಟ್ಟು ಹೋಗ್ಬಿಟ್ಟಿದೆ ಅಲ್ವಾ? ಬ್ರದರ್, 44 ಇಲ್ಲ, 45 ಐತೆ. ಸೊ ಇದೇನು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಅಲ್ಲ ಆತ್ಮೀಯರೇ. ಒರಿಜಿನಲ್ ಬೈಬಲ್ ಅಲ್ಲಿ ಈ ಒಂದು ಉಲ್ಲೇಖಗಳು ಇಲ್ಲದೆ ಇರೋದ್ರಿಂದ ಅಲ್ಲಿ ಆಸುಪಾಸಾಗಿ ಏನೂ ಕೂಡ ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಕೆಳಗಡೆಯಲ್ಲೇ ನಮ್ಗೆ ನೀಟಾಗಿ ತಿಳಿಸ್ಬಿಟ್ಟಿದ್ದಾರೆ ಏನು ಅಂತ. ನಾವು ನೋಡ್ಬೇಕಾದ್ರೆ ಈ ಒಂದು 43ಯಿಂದನೇ ಏನಾಗಿದೆ ಅಂತಂದ್ರೆ ಉತ್ತಮ ಬೈಬಲ್ ನಲ್ಲಿ ಅಂದ್ರೆ ಒರಿಜಿನಲ್ ಬೈಬಲ್ ಅಲ್ಲಿ ಇಲ್ಲವಂತೆ. ಆದ್ರೆ ಈ 48ನೇ ವಚನ ಇದೆಯಲ್ಲ ಇದು ಎರಡಕ್ಕೂ ಕೂಡ ಸಮಾನವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ 48ನೇ ವಚನ ಏನಿದೆ? 48ನೇ ವಚನ ಓದಿಸಿಟ 48ನೇ ವಚನ ಮಾತ್ರ ಓದಿ. ನರಕದಲ್ಲಿ ಅವರನ್ನು ಕಡಿಯುವ ಹುಳು ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಮುಂದಕ್ಕೆ ಹೋಗ್ಬೇಕು ಬ್ರದರ್. ಏನಿದು ಸಾಕ ಸಿಟ ನರಕದಲ್ಲಿ ಅವರನ್ನು ಕಡಿಯುವ ಹುಳವು ಸಾಯುವುದಿಲ್ಲ ಬೆಂಕಿಯು ಆರುವುದಿಲ್ಲ ಅಂತ ಅನ್ಬಿಟ್ಟು ಹೇಳ್ತದೆ. ಇದು ಏನಿದು? ಈ ಬೈಬಲ್ ಅಲ್ಲಿ ಖಂಡಿತವಾಗ್ಲು ಆ ರೀತಿ ಇದ್ದ ಆ ಸನ್ನಿವೇಶ ಬರುತ್ತಾ ಅಂದ್ರೆ ಖಂಡಿತವಾಗ್ಲು ಇಲ್ಲ ಪ್ರಿಯರೇ. ಒಂದು ವಸ್ತು ಸುಡೋವರೆಗೂ ಬೆಂಕಿ ಇರುತ್ತೆ. ಒಂದು ಪ್ರಾಣಿಗೆ ತಿನ್ನಕ್ಕೆ ಆಹಾರ ಇರೋವರೆಗೂ ಕೂಡ ಆ ಪ್ರಾಣಿ ಆ ಒಂದ್ ಜಾಗದಲ್ಲಿ ಬದುಕುತ್ತೆ. ಅವೆರಡೂ ಇಲ್ಲ ಅಂದ್ರೆ ಎರಡೂ ಕೂಡ ನಶ್ವರ ಆಗೋಗ್ಬಿಡುತ್ತೆ. ನೋಡಿ ಏಷಾಯದಲ್ಲೂ ಕೂಡ ಬರ್ತಾರೆ. ಏಷಾಯ 66ನೇ 24ನೇ ವಚನ ಓದಿ. ಏಷಾಯ 66ನೇ 24ನೇ ವಚನ. ಅವರು ಆಚೆ ಹೋಗಿ ನನಗೆ ದ್ರೋಹ ಮಾಡಿದವರ ಎಣಗಳನ್ನು ನೋಡುವರು, ಅವುಗಳನ್ನು ಕಡಿಯುವ ಹುಳವು ಸಾಯುವುದಿಲ್ಲ, ಸುಡುವ ಬೆಂಕಿಯು ಆರುವುದಿಲ್ಲ, ಅವು ಲೋಕದವರಿಗೆಲ್ಲ ಅಸಹ್ಯವಾಗಿರುವವು. ಸೊ ಈ ಒಂದು ಸಿಚುವೇಶನ್ ಏಷಾಯ 66ನೇ ಪುಸ್ತಕ ಅಂದ್ರೆ ಕಟ್ಟ ಕಡೆಯ ಪುಸ್ತಕದಲ್ಲಿ ನಮ್ಗೆ ಪ್ರವಾದಿ ಆಗಿರೋ ಏಷಾಯ ತಿಳಿಸ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತ ನಾವು ನೋಡೋದೇ ಆದ್ರೆ ಆತ್ಮೀಯರೇ, ಇಲ್ಲೊಂದು ತಪ್ಪಾದಂತ ಒಂದು ಆಚರಣೆ ನಡೀತಾ ಇತ್ತು. ಬಾಲ್ ದೇವತೆಗೆ ವಿಗ್ರಹಕ್ಕೆ ತನ್ನ ಮಕ್ಕಳನ್ನ ಬಲಿ ಕೊಡುವಂತ ಒಂದು ಸನ್ನಿವೇಶ.
ಈ ಒಂದು ಸನ್ನಿವೇಶದಲ್ಲಿ ಆ ಒಂದು ವೇಸ್ಟೇಜಸ್ ಆಗ್ಲಿ ಇದೇ ಏನೇ ಒಂದು ಕಲ್ಮಶಗಳೇ ಬರೆದ್ರು ಕೂಡ ಅದನ್ನ ಸುಟಾಕ್ಬಿಡ್ತಾ ಇದ್ರು. ಅದರಲ್ಲಿ ಆಹಾರ ಏನಾದ್ರು ಸಿಕ್ತು ಅಂತಂದ್ರೆ ಆ ಹುಳಗಳು ಬಂದು ತಿನ್ಕೊಂಡು ಹೋಗ್ತಾ ಇತ್ತು. ಈ ರೀತಿ ಇರುವಂತ ಒಂದು ಘಟನೆನೇ ಇಲ್ಲೂ ಕೂಡ ನಮ್ಗೆ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಿಜವಾಗ್ಲೂ ಮನುಷ್ಯ ಸತ್ತಾದ ಮೇಲೆ ನರಕ ಅಂತ ಒಂದು ಲೋಕ ಇದ್ದಿ ಈ ರೀತಿಯೆಲ್ಲ ಒಂದು ಘಟನೆಗಳು ನಡೆಯೋದೇ ಇಲ್ಲ, ನರಕ ಅನ್ನೋದೇ ಇಲ್ಲ. ಓಕೆನಾ? ಆದ್ರೆ ಮೊದಲು ನಡೀತಿದ್ದನ್ನ ಇದಕ್ಕೆ ಪ್ಯಾರಬಲ್ ಆಗಿ ಹೇಳ್ತಾ ಇದ್ದಾರೆ. ನಾವು ತಿಳ್ಕೊಳ್ಳೋದು ಏನು ಅಂತ ನಾವು ನೋಡೋದೇ ಆದ್ರೆ ನಮ್ಗೆ ಏನ್ ಇದರಲ್ಲಿಂದ ಅರ್ಥ ಅಂತಂದ್ರೆ ಆ ಒಂದು ಕಾಲದಲ್ಲಿ ಇತ್ತು ಆ ಒಂದು ಸಿಸ್ಟಮ್ಸ್, ಆದ್ರೆ ಈಗ ಅದೇ ತರ ಇಲ್ಲ ಅಂತ ಅಂದ್ಬಿಟ್ಟು ನಾವು ನೋಡ್ತಿದ್ದೀವಿ. ನೋಡಿ, ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಉಪ್ಪು ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಿದು ಅರ್ಥ ಅಂತಂದ್ರೆ ಉಪ್ಪು ರುಚಿ. ನಾವು ಕೂಡ ಈ ಒಂದು ಭೂಲೋಕದಲ್ಲಿ ಕ್ರಿಸ್ತನಿಗೆ ರುಚಿ ಆಗುವ ರೀತಿಯಲ್ಲಿ ನಮ್ಮ ಗುಣಗಳನ್ನ ನಾವು ಭರ್ತಿ ಪೂರ್ವಕವಾಗಿ ಇರಬೇಕು. ಅದೇ ರುಚಿ ಇಲ್ಲದಿರೋ ಉಪ್ಪಿಗೆ ಏನ್ ಸಮ? ವೇಸ್ಟೇಜ್ ಅಲ್ವಾ? ಅದೇ ತರನೇ ನಮ್ಮಲ್ಲಿ ಗುಣಗಳಿಲ್ಲ ಅಂತಂದ್ರೆ ಕ್ರಿಸ್ತನ ಸ್ವಭಾವ ನಮ್ಮಲ್ಲಿ ಇರೋದಕ್ಕೆ ಅಸಾಧ್ಯವಾದದ್ದು ಅಂದ್ಬಿಟ್ಟು ಕೂಡ ಮಾರ್ಗದಲ್ಲೂ ಕೂಡ ಒಂದು ಹಲವಾರು ವಿಚಾರಗಳನ್ನ ಆಡ್ ಮಾಡಿಕೊಂಡು ಹೇಳಿದ್ದಾರೆ. ಈಗ ಇದೇ ಒಂದು ಸನ್ನಿವೇಶನ ಲೂಕಾದಲ್ಲೂ ಕೂಡ ನಡೆದಿದೆ. ಅದನ್ನು ಕೂಡ ಲೂಕಾದಲ್ಲೂ ಕೂಡ ಪತ್ರಿಕೆಯಲ್ಲಿ ನಮ್ಗೆ ತಿಳಿಸಿದ್ದಾರೆ. ಉದಾಹರಣ ಬನ್ನಿ, ಲೂಕಾ 9ನೇ ಅಧ್ಯಾಯ 46ನೇ ವಚನದಿಂದ 50ನೇ ವಚನ ಓದಿಸುವರ್ಣ ಸಹಿತ. ತರುವಾಯ ಶಿಷ್ಯರೊಳಗೆ ತಮ್ಮಲ್ಲಿ ಯಾವನು ಹೆಚ್ಚಿನವನಾಗುವನು ಎಂಬ ವಿಚಾರ ಹುಟ್ಟಿತು. ಯೇಸು ಅವರ ಮನಸ್ಸಿನ ವಿಚಾರವನ್ನು ತಿಳಿದು ಒಂದು ಚಿಕ್ಕ ಮಗುವನ್ನು ಹಿಡಿದುಕೊಂಡು ತನ್ನ ಬಳಿಯಲ್ಲಿ ನಿಲ್ಲಿಸಿ, ಅವರಿಗೆ ಯಾವನಾದರೂ ನನ್ನ ಹೆಸರಿನಲ್ಲಿ ಈ ಚಿಕ್ಕ ಮಗುವನ್ನು ಸೇರಿಸಿಕೊಂಡರೆ ನನ್ನನ್ನು ಸೇರಿಸಿಕೊಂಡ ಹಾಗಾಯಿತು, ಮತ್ತು ಯಾವನಾದರೂ ನನ್ನನ್ನು ಸೇರಿಸಿಕೊಂಡರೆ ನನ್ನನ್ನು ಕಳುಹಿಸಿಕೊಟ್ಟಾತನನ್ನೇ ಸೇರಿಸಿಕೊಂಡ ಹಾಗಾಯಿತು. ಯಾಕೆಂದರೆ ನಿಮ್ಮೆಲ್ಲರಲ್ಲಿ ಯಾವನು ಚಿಕ್ಕವನೋ ಅವನೇ ದೊಡ್ಡವನು ಎಂದು ಹೇಳಿದನು. ಅದಕ್ಕೆ ಯೋಹಾನನು, ಗುರುವೇ, ಯಾವನು ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅನ್ನಲು, ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರಿಸುವವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇಲ್ಲೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಲೂಕಾ ತುಂಬಾ ಆಳವಾಗಿ ನಮ್ಗೆ ತಿಳಿಸ್ತಾ ಇದ್ದಾರೆ ಆ ಒಂದು ಕೆಪರ್ನೌಮ್ ಸ್ಥಳದಲ್ಲಿ ನಡೆದಿರೋ ಘಟನೆಗಳಲ್ಲಿ. ನೋಡಿ, ನಾವು ಆಲ್ರೆಡಿ ಮಾರ್ಕದಲ್ಲಿ ನೋಡಿರೋ ಒಂದು ವಿಚಾರಗಳೇ ಇಲ್ಲಿದೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ನಡೆದಿದೆ, ಒಂದು ಘಟನೆ ನಡೆದಿದೆ ಕೆಪರ್ನೌಮ್ ಸ್ಥಳದಲ್ಲೇ. ಅದರಲ್ಲಿ ಲೂಕಾದ್ರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಗುರುವೇ, ಯಾರು ನಿನ್ನ ಹೆಸರನ್ನೆಲ್ಲ ದೆವ್ವಗಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಯೇಸು ಕ್ರಿಸ್ತರಿಗೆ ಹೇಳ್ತಾರೆ. ಆದ್ರೆ ಕ್ರೈಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ, ನೋಡಿ ಇನ್ನೊಂದ್ಸರಿ ಅದನ್ನ ನಾವು ನೀಟ್ ಆಗಿ ಓದೋಣ. 49ನೇ ವಚನ 50ನೇ ವಚನ. ಅದಕ್ಕೆ ಯೋಹಾನನು, ಗುರುವೇ, ಯಾವನು ಒಬ್ಬನು ನಿನ್ನ ಹೆಸರನ್ನು ಹೇಳಿ ದೆವ್ವ ಬಿಡಿಸುವುದನ್ನು ನಾವು ಕಂಡು ಅವನು ನಮಗೆ ಸೇರಿದವನಲ್ಲವಾದ್ದರಿಂದ ಅವನಿಗೆ ಅಡ್ಡಿ ಮಾಡಿದೆವು ಅನ್ನಲು, ಯೇಸು ಅವನಿಗೆ, ಅಡ್ಡಿ ಮಾಡಬೇಡಿರಿ, ನಿಮ್ಮನ್ನು ಎದುರು ನಿಮ್ಮ ಪಕ್ಷದವನೇ ಎಂದು ಹೇಳಿದನು. ನಿಮ್ಮನ್ನು ಎದುರಿಸುವವನು ನಿಮ್ಮ ಪಕ್ಷದವನೇ ಎಂದು ಹೇಳಿದನು ಅಂತ ಅಂದ್ಬಿಟ್ಟಿದ್ದಾರೆ. ಅಂದ್ರೆ ಏನು ಅಂದ್ರೆ, ನನ್ನ ಹೆಸರಿನಲ್ಲಿ ಏನಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರನ್ನ ಅಡ್ಡ ಮಾಡಬೇಡಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ಆದ್ರೆ ಶಿಷ್ಯಂದಿರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಇವರು ನಮ್ಮವರಲ್ಲ, ಬೇರೆಯವರು, ಬೇರೆಯವ್ರು ಬಂದು ನಿಮ್ಮ ಹೆಸರಲ್ಲಿ ಈ ತರ ಎಲ್ಲ ಕೆಲಸ ಮಾಡ್ತಾ ಇದಾರಲ್ಲ ಗುರುವೆ, ನೋಡಿ ಇದ್ರ ಏನಾದ್ರೂ ಮಾಡಿ ಅನ್ನೋ ತರ ಒಂದು ಪಾಸಿಟಿವ್ ರಿಯಾಕ್ಷನ್ ನ ಎದುರು ನೋಡೋದಕ್ಕೋಸ್ಕರ ಶಿಷ್ಯಂದಿರು ಕ್ರೈಸ್ಟ್ ಹತ್ರ ಬಂದು ಮಾತಾಡ್ತಾ ಇದಾರೆ ಆತ್ಮೀಯರ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಅವು ಮಾಡ್ಲಿ, ಬಿಟ್ಕೊಂಡು ಮಾಡ್ಲಿ, ಅವ್ರು ಅವ್ರದ್ದೇನಿದೆ ಅವ್ರು ನೋಡ್ಕೊಳ್ಳಿ. ಅಂದ್ರೆ ಏನ್ ಅರ್ಥ ಅಂತ ನಾವು ನೋಡೋದಾದ್ರೆ, ಯೇಸು ಕ್ರಿಸ್ತ ಇದ್ದಂತ ಸನ್ನಿವೇಶದಲ್ಲೇನೆ ತಪ್ಪಾದಂತ ಒಂದು ಬೋಧನೆಗಳು ಆಗ್ಲೇ ನಡೀತಿತ್ತು. ಅದೇ ರೀತಿಯಾಗಿ ಶಿಷ್ಯ ಅಪೋಸ್ತಲ್ಸ್ಗಳು ಇದ್ದಂತ ಕಾಲದಲ್ಲೂ ಕೂಡ ಒಂದು ತಪ್ಪಾದಂತ ರೀತಿಯಲ್ಲಿ ನಡೀತಾ ಇತ್ತು. ಹೇಗೆ ಅಂತಂದ್ರೆ, ಸೈತಾನನ ಓಡಿಸೋದು, ಮತ್ತೆ ಸೈತಾನನೇ ಆ ಒಂದು ಓಡಿಸಿರೋರ್ನ ಮತ್ತೆ ಹೊಕ್ಕೋದು, ಈ ಒಂದು ಸನ್ನಿವೇಶಗಳು ಬಹುತೇಕ ನಡೀತಾ ಇತ್ತು. ಪ್ರಿಯರೇ, ಪ್ಯಾರಬಲ್ ಆಗಿ ನಾವು ನೋಡೋದಾಗ್ಲಿ, ಈಗ್ಲೂ ಕೂಡ ಈಗ ನೋವೆಡೇಸ್ ಅಂದ್ರೆ ಈ ಒಂದು ದಿನಮಾನದಲ್ಲೂ ಕೂಡ ಅನೇಕ ದೆವ್ವಗಳು ಹೊರಡುತ್ತೆ, ಮತ್ತೆ ಅದೇ ವ್ಯಕ್ತಿ ಮೇಲೆ ಮತ್ತೆ ಬರುವಂತದನ್ನ ನಾವು ನೋಡ್ತೀವಿ.
ಇದರಿಂದ ಏನಿದೆ ಅಂತ ನಾವು ನೋಡದೆ ಆದ್ರೆ ಖಂಡಿತವಾಗ್ಲು ಇದರಿಂದ ಏನೂ ಇಲ್ಲ ಪ್ರಿಯರೇ. ಆದ್ರೆ ನಮಗೆ ಇದರಲ್ಲಿ ಏನ್ ಪಾಠ ಅಂತ ನಾವು ನೋಡದೆ ಆದ್ರೆ, ಸಂಪೂರ್ಣವಾಗಿ ದೇವರಿಗೆ ನಮ್ಮ ಮನಸ್ಸನ್ನ ನಾವು ಒಪ್ಪಿಸ್ಕೊಟ್ವಿ ಅಂತಂದ್ರೆ ನಮ್ಗೆ ಯಾವುದೇ ತರ ಈ ಒಂದು ದುರ್ಘಟನೆಗಳು ನಡೆಯೋದೇ ಸಾಧ್ಯವೇ ಇಲ್ಲ, ನಡೆಯೋದೇ ಇಲ್ಲ. ಒಂದು ಥಾಟ್ಸ್ಗಳು ಬರ್ಬೋದು ಅಂದ್ರೆ ಒಂದು ಆಲೋಚನೆಗಳು, ತಪ್ಪಾದಂತ ಒಂದು ಆಲೋಚನೆಗಳು ಸೈತಾನಿಂದ ಬರುವಂತ ರೀತಿಯಲ್ಲಿ, ಅಂದ್ರೆ ಹೇಗೆ ಪೇತ್ರನು ಬಂತಲ್ಲ, ಸ್ವಾಮಿ ನೀನ್ ಸಾಯ್ಬಾರ್ದು, ನೀನು ಬದುಕ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಒಂದು ಆಲೋಚನೆಗಳು ಬರುತ್ತಲ್ಲ, ಆ ರೀತಿ ಬರ್ಬೋದೇ ಹೊರತು ಸೈತಾನನೇ ಒಂದು 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 ಶರೀರಕ್ಕೆ ಹೊಕ್ಕೋದು ಆ ರೀತಿ ಎಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯರೇ. ಅವರು ನಿಜವಾಗ್ಲೂ ದೇವರಿಗೆ ಒಡಂಬಡಿಕೆ ಮಾಡಿದ್ರೆ ಮಾತ್ರ ಈ ರೀತಿ ಆಗಲ್ಲ. ಅವ್ರೇನೋ ಒಂದು ಹೆಸರುವಾಸಿಗೆ ಏನಾದ್ರೂ ಒಂದು ನೀರಲ್ಲಿ ಮುಳುಗಿ ಎದ್ದು ಬರುವಂತದ್ದು ಏನೋ ಒಂದು ರೀತಿಯಲ್ಲಿ ನಡೆದಿದ್ರೆ ಖಂಡಿತವಾಗ್ಲೂ ಅದು ದೇವರವರನ್ನ ಒಪ್ಪಿಸಿ ಮೆಚ್ಚಿಕೊಂಡು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಾವು ಇದನ್ನ ಕಾಂಟೆಕ್ಸ್ಟ್ ಅನ್ನ ನಾವು ನೋಡಿದ್ವಿ ಕೆಪೆರ್ನೌಮ್ ಸ್ಥಳದಲ್ಲಿ. ನೆಕ್ಸ್ಟ್ ಈಗ ಗಲೀಲಾಯದಲ್ಲಿ ಅನೇಕ ವಿಚಾರಗಳು ನಡೆಯುತ್ತೆ, ಅದನ್ನು ಕೂಡ ಮತ್ತಾಯ ಲೂಕ ಯೋಹಾನರು ತಿಳಿಸಿದ್ದಾರೆ. ಅದನ್ನು ಓದಿ ಈ ದಿನ ನಾವು ಅರ್ಥ ಮಾಡ್ಕೊಳ್ಳೋಣ. ಮತ್ತಾಯ 8ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ. ಸುಜಾತಾ ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಓದಲ ಬರುತ್ತೆ. ಓದಿ ಸಿಸ್ಟರ್, ಮತ್ತಾಯ 8ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನ. ಸುಜಾತಾ ಸಿಸ್ಟರ್ ಇಲ್ವಾ? ಓದಿ ಸಿಸ್ಟರ್. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಅವನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಒಂದು ಬರುತ್ತೇನೆ ಕೆಲಸ ಎಂದು. ಮಾಡಿ ಸಿಸ್ಟರ್, ಆ ಪ್ಯಾರಾ ಸ್ಟಾರ್ಟಿಂಗ್ ಇಂದಾನೆ ಓದ್ಬಿಡಿ. ಯೇಸು ತನ್ನ ಸುತ್ತಲಿದ್ದ ಬಹು ಜನಾಂಗಗಳ ದೊಡ್ಡ ಗುಂಪುಗಳನ್ನು ಕಂಡು ಆಚೆ ದಡಕ್ಕೆ ಹೊರಟು ಹೋಗಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೇ ಇಲ್ಲ ಎಂದು ಹೇಳಿದ್ದನು. ಶಿಷ್ಯರಲ್ಲಿ ಒಬ್ಬನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆ ಆಗಬೇಕು ಅನ್ನಲಾಗಿಯೂ, ಯೇಸು ಅವನಿಗೆ, ನನ್ನ ಹಿಂದೆ ಬಾ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಈ ಒಂದು ಗಲೀಲಾಯ ಸೀಮೆಯಲ್ಲಿ ಮತ್ತೆ ಸಮಾರಿಯ ಸೀಮೆಯಲ್ಲಿ ನಡೆದಿರುವಂತ ಒಂದು ಘಟನೆ ನೋಡಿ. ಈ ಸಮಾರಿಯ ಜನರೆಲ್ಲ ಯಾವ ರೀತಿ ಇದ್ರು ಅಂತಂದ್ರೆ, ಒಂದು ವೈರಾಗ್ಯ ಇದೆ ಮನಸ್ಸಲ್ಲೆಲ್ಲ ಇದೆ, ಮಾಡಬೇಕು ದೇವರಿಗೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ. ಆದ್ರೆ ಮಾಡ್ತಾರ ಅಂದ್ರೆ ಪ್ರಯತ್ನನೇ ಪಡಲ್ಲ. ಈ ಒಂದು ರೀತಿಯಲ್ಲಿ ಇದ್ದಂತ ಅನ್ನೋ ಹಲವಾರು ಜನರಿಗೆ ಒಂದು ಒಳ್ಳೆ ರೀತಿ ಕಿವಿ ಮಾತನ್ನ ಯೇಸು ಕ್ರಿಸ್ತರು ಇಲ್ಲಿ ಬೋಸೋದನ್ನ ನಾವು ನೋಡ್ತೀವಿ. ಪ್ರಿಯರೇ ನೋಡಿ, ಅಲ್ಲೂ ಕೂಡ ಏನ್ ನಡೀತಾ ಇದೆ ಅಂತಂದ್ರೆ, ದೊಡ್ಡ ಜನರುಗಳು ಬರ್ತಾ ಇದಾರೆ. ಯಾವ ರೀತಿ ಯಾವ ರೀತಿ ಅಂತ ನಾವು ನೋಡೋದಾದ್ರೆ ನೋಡಿ, 19ನೇ ವಚನ ಓದ್ತೀವಿ ಸಿಸ್ಟರ್. 19ನೇ ವಚನ. ಆಗ ಒಬ್ಬ ಶಾಸ್ತ್ರಿಯು ಹತ್ತಿರಕ್ಕೆ ಬಂದು ಆತನಿಗೆ, ಗುರುವೇ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನೆಂದೇ ಬರುತ್ತೇನೆ ಎಂದು ಹೇಳಲು, ಯೇಸುವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಗೂಡುಗಳವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೇ ಇಲ್ಲವೆಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಆ ಒಂದು ಗುಂಪಿನ ಜನರಲ್ಲಿ ಒಬ್ಬ ಶಾಸ್ತ್ರಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಸ್ವಾಮಿ ಬಳಿಗೆ ಬಂದ್ಬಿಟ್ಟು ನಾನು ನಿಮ್ ಸಂಗಡನೆ ಇರ್ತೀನಿ, ಒಂದು ಅನುಗ್ರಹನ ಕೊಡಿ ಅಂತ ಒಂದು ಪರ್ಮಿಷನ್ ನ ಕೇಳ್ತಾ ಇದಾರೆ. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ನೋಡಪ್ಪ ಎಲ್ಲಾರ್ಗು ಒಂದೊಂದು ರೀತಿಯಾದಂತ ಒಂದು ಅನುಕೂಲವಾದಂತ ರೀತಿಯಲ್ಲಿ ಸ್ಥಳಗಳಿದೆ, ಆದ್ರೆ ನನಗೆ ಇಲ್ಲ. ಅದೇ ತರ ನಿನಗೂ ಕೂಡ ಸಾಧ್ಯತೆ ಆಗುತ್ತೆ ಅನ್ನೋ ರೀತಿಯಲ್ಲೇನೆ ಹೇಳ್ತಾ ಇದಾರೆ. ಆದ್ರೆ ಏನರ್ಥ ಅಂತಂದ್ರೆ, ಯೇಸು ಸ್ವಾಮಿನ ನಂಬಿ ಬರೋಂತ ಯಾರಿಗೆ ಆಗ್ಲಿ ಕೂಡ ಅವ್ರಿಗೆ ಎಲ್ಲಾ ವಿಧವಾದಂತ ಸೌಕರ್ಯಗಳು ಸಿಗುತ್ತೆ ಅನ್ನೋದು 100ಕ್ಕೆ 100 ಸತ್ಯ ಇಲ್ಲವೇ ಇಲ್ಲ ಪ್ರಿಯರೇ. ಸೌಕರ್ಯಗಳು ಖಂಡಿತವಾಗ್ಲೂ ಸಿಗೋದಿಲ್ಲ. ಎಲ್ಲಾ ವಿಧವಾದಂತಹ ಶೋಧನೆಗಳು,
ಎಲ್ಲ ವಿಧವಾದಂತ ವೇದನೆಗಳನ್ನ ಜಯಿಸೋದಕ್ಕೇನೆ ದೇವರು ಅನುಗ್ರಹನ ಕೊಟ್ಟಿರ್ತಾರೆ ಹೊರತು ಸೌಕರ್ಯ ಕೊಡೋದು ಸಾಧ್ಯನೇ ಇಲ್ಲ ಅಂತ ಅನ್ನೋದನ್ನ ನಾವು ಇದರಲ್ಲೂ ಕೂಡ ತಿಳ್ಕೊಬಹುದು. ಅದಾದ್ಮೇಲೆ ನಾವು ಇನ್ನೊಂದು ರೀತಿಯಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ನೋಡಿ, 22ನೇ ವಚನ ಓದಿ ಸಿಸ್ಟರ್. ಇಪ್ಪತ್ತೆರಡನೇ ವಚನ ರೈಟ್ ನೋಡ್ಬಿಡೋಣ. ಅದನ್ನು ಕೂಡ ಅಲ್ಲೊಬ್ಬ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಸ್ವಾಮಿ ಹತ್ರ ಕೇಳ್ತಾನೆ, ನೋಡಿ ಸ್ವಾಮಿ ನಾನು ನಿಮ್ಮನ್ನ ಹಿಂಬಾಲನೆ ಮಾಡಬೇಕು, ಆದರೆ ನೀವು ಒಂಚೂರು ಪರ್ಮಿಷನ್ ಕೊಡಿ, ನಾನು ಉತ್ತರ ಕ್ರಿಯೆಗಳನ್ನೆಲ್ಲ ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನಿದ್ರ ಅರ್ಥ ಅಂತಂದ್ರೆ, ಏನು ಆ ವ್ಯಕ್ತಿಗೆ ಸ್ವಾಮಿ ಹತ್ರ ಬಂದ ತಕ್ಷಣನೇ ಅವ್ರ ಫ್ಯಾಮಿಲಿಲಿ ಯಾರೋ ತೀರ್ಕೊಬಿಟ್ರು, ಈಗ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ ಅನ್ನೋ ತರ ಪರ್ಮಿಷನ್ ಕೇಳ್ತಾ ಇದಾರೆ ಅಂತ ಅಲ್ಲ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅಂತಂದ್ರೆ ತನಗ್ ಕೊಡಲ್ಪಟ್ಟಂತ ಜವಾಬ್ದಾರಿಗಳೆಲ್ಲ ಇದೆಯಲ್ಲ, ತಂದೆ ತಾಯಿದಿರಿಗೆ ಮಾಡ್ಬೇಕಾಗಿರೋದು, ಹೆಂಡತಿ ಮಕ್ಕಳಿಗೆ ಮಾಡ್ಬೇಕಾಗಿರೋದು, ಅದನ್ನೆಲ್ಲ ಮಾಡ್ಬಿಟ್ಟು ಸಮಯ ಸಿಕ್ಕಾದ್ಮೇಲೆ ನಾನು ನಿನ್ ಸಂಗಡ ಬರ್ತೀನಿ ಅನ್ನೋ ರೀತಿಯಲ್ಲೇನೆ ಈ ಒಂದು ವಿಚಾರಗಳನ್ನ ನಡೀತಾ ಇರೋದು. ಆದ್ರಿಂದ ಯೇಸುಸ್ವಾಮಿ ಏನ್ ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ಇದೆಲ್ಲ ನಡೆಯಲ್ಲಪ್ಪ, ಅವ್ರವ್ರದ್ದು ಏನೇನಿದೆ ಅವ್ರವ್ರೇ ಮಾಡ್ಕೋತಾರೆ, ನಿಮ್ ಇಲ್ಲ ಅಂದ್ರು ಕೂಡ ಅವ್ರವ್ರದ್ದು ಏನ್ ಕರ್ತವ್ಯ ಇದೆ ಮಾಡ್ಕೋತಾರೆ. ಆದ್ರೆ ನಿಮ್ ಕರ್ತವ್ಯ ಏನಂದ್ರೆ ದೇವ್ರನ್ನ ಹಿಂಬಾಲನೆ ಮಾಡ್ಬೇಕು, ನಿನ್ನಲ್ಲಿ ಕ್ರೈಸ್ತತ್ವನ ಧರಿಸ್ಕೊಂಡು ಬರೋದನ್ನ ನೀನು ಕಲ್ತ್ಕೊ ತಿಳ್ಕೊ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಆ ಒಂದು ಸಮಾರ್ಯ ಜನರುಗಳಿಗೆ ಅತಿ ವಿಶೇಷವಾದಂತ ರೀತಿಯಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಇದೇ ಒಂದು ಘಟನೆನ ಲೂಕಾದ್ರಲ್ಲೂ ಕೂಡ ಹೇಳ್ತಾರೆ ನೋಡಿ, ಲೂಕಾ 9ನೇ ಅಧ್ಯಾಯ 51ನೇ ವಚನದಿಂದ 62ನೇ ವಚನದವರೆಗೆ. ಸುಜಾತ ಸಿಸ್ಟರ್ ಓದಿ ಸಿಸ್ಟರ್. ಓದ್ತೀನಿ ಓದ್ತೀನಿ. ಓ ಲೂಕಾ 9ನೇ ಅಧ್ಯಾಯ 51ನೇ ವಚನದಿಂದ 62. ಲೂಕಾ 9. ಹೌದು ಸಿಸ್ಟರ್. ಒಂದು ನಿಮಿಷ. ಹೌದು ಸಿಸ್ಟರ್, ಲೂಕ 9ನೇ ಅಧ್ಯಾಯ 51ರಿಂದ 62ನೇ ವಚನ. ಯೇಸು ಯೆರೂಸಲೇಮಿಗೆ ಹೋಗುವಾಗ ಆತನನ್ನು ಸಮಾರ್ಯರು ಸೇರಿಸಿಕೊಳ್ಳದೆ ಹೋದದ್ದು. ಯೇಸು ತಾನು ಪರಲೋಕವನ್ನೇರುವ ದಿವಸಗಳು ತುಂಬುತ್ತಾ ಬರುವಾಗ ಯೆರೂಸಲೇಮಿಗೆ ಹೋಗುವುದಕ್ಕೆ ಮನಸ್ಸನ್ನು ದೃಢ ಮಾಡಿಕೊಂಡು ತನ್ನ ಮುಂದಾಗಿ ದೂತರನ್ನು ಕಳುಹಿಸಿದನು. ಇವರು ಹೊರಟು ಆತನಿಗೆ ಬೇಕಾದದ್ದನ್ನು ಸಿದ್ಧ ಮಾಡುವುದಕ್ಕಾಗಿ ಸಮಾರ್ಯದವರ ಒಂದು ಹಳ್ಳಿಗೆ ಬಂದರು. ಆದರೆ ಆತನು ಯೆರೂಸಲೇಮಿಗೆ ಹೋಗುವನಾದದರಿಂದ ಆ ಸಮಾರ್ಯದವರು ಆತನನ್ನು ಸೇರಿಸಿಕೊಳ್ಳಲಿಲ್ಲ. ಆತನ ಶಿಷ್ಯರಾದ ಯಾಕೋಬ ಯೋಹಾನರು ಇದನ್ನು ಕಂಡು, ಸ್ವಾಮಿ, ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಲಿ ಎಂದು ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟೋ ಎಂದು ಕೇಳಲು, ಆತನು ತಿರುಗಿಕೊಂಡು ಅವರನ್ನು ಗದರಿಸಿದನು. ಆಗ ಅವರೆಲ್ಲರೂ ಬೇರೆ ಹಳ್ಳಿಗೆ ಹೋದರು. ನೆಕ್ಸ್ಟ್ ಕಂಟಿನ್ಯೂ ಓದ್ಲಾ? 62ನೇ ವಚನ ಓದಿ ಸಿಸ್ಟರ್. ತನ್ನ ಶಿಷ್ಯರು ದೇವರ ಸೇವೆಗೆ ಮೊದಲಾಗಿ ಬೇರೆ ಯಾವುದನ್ನು ಚಿಂತಿಸಕೂಡದೆಂದು ಯೇಸು ಬೋಧಿಸಿದ್ದು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಯಾವನೋ ಒಬ್ಬನು ಯೇಸುವಿಗೆ, ನೀನು ಎಲ್ಲಿಗೆ ಹೋದರೂ ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು ಹೇಳಲು, ಆತನು ಅವನಿಗೆ, ನರಿಗಳಿಗೆ ಗುದ್ದುಗಳವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಆತನು ಮತ್ತೊಬ್ಬನಿಗೆ, ನನ್ನನ್ನು ಹಿಂಬಾಲಿಸು ಎಂದು ಹೇಳಲು, ಅವನು, ಸ್ವಾಮಿ, ನಾನು ಮೊದಲು ಹೋಗಿ ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮಾಡಿ ಬರುವಂತೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಆದರೆ ಆತನು ಅವನಿಗೆ, ಸತ್ತವರೇ ತಮ್ಮವರಲ್ಲಿ ಸತ್ತು ಹೋದವರ ಉತ್ತರ ಕ್ರಿಯೆಗಳನ್ನು ಮಾಡಲಿ, ನೀನಂತೂ ಹೋಗಿ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸು ಎಂದು ಹೇಳಿದನು. ಇನ್ನೊಬ್ಬನು ಸಹ, ಸ್ವಾಮಿ, ನಿನ್ನನ್ನು ಹಿಂಬಾಲಿಸುತ್ತೇನೆ, ಆದರೆ ಮೊದಲು ನನ್ನ ಮನೆಯವರಿಗೆ ಹೇಳಿ ಬರುವುದಕ್ಕೆ ನನಗೆ ಅಪ್ಪಣೆಯಾಗಬೇಕು ಅಂದನು. ಯೇಸು ಅವನಿಗೆ, ಯಾವನಾದರೂ ನೇಗಿಲಿನ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲವೆಂದು ಹೇಳಿದನು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಇಲ್ಲಿ ಸರಿ ಸುಮಾರು 5 ಘಟನೆಗಳು ನಡೆಯೋದನ್ನ ನಾವಿಲ್ಲಿ ನೋಡ್ತೀವಿ. 2 ವ್ಯಕ್ತಿ ಬಂದು ಯೇಸು ಸ್ವಾಮಿ ಹತ್ರ ಮಾತಾಡೋದು, ಅದೇ ರೀತಿ ಯೇಸು ಸ್ವಾಮಿನೂ ಕೂಡ ಸಮಾರ್ಯದವ್ರ ಹತ್ರ ಮಾತಾಡೋದು, ಅನೇಕ ವಿಚಾರಗಳನ್ನ ಈ ಒಂದು ಕಾಂಟೆಕ್ಸ್ಟ್ ನಲ್ಲಿ ನಾವು ನೋಡಿದ್ದೀವಿ. ಆದ್ರಿಂದ ಈ ಒಂದು ಕಾಂಟೆಕ್ಸ್ಟ್ ನ ನಾವು ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಸಮಯ ಮುಗಿದಿದೆ. ಮುಂದಿನ ವಾರ ನಾವು ಲೂಕ ಮತ್ತೆ ಯೋಹಾನದಲ್ಲಿ ಇನ್ನು ಆಳವಾದಂತ ರೀತಿಯಲ್ಲಿ ಯೇಸು ಕ್ರಿಸ್ತರನ್ನು ಏನೇನು ತಿಳಿಸಿದ್ದಾರೆ ಅನ್ನೋದನ್ನ ನಾವು ಮುಂದಿನ ವಾರ ನಾವು ನೋಡುವಂತವರಾಗಿರೋಣ. ತಂದೆ ದೇವರು ಯೇಸು ಕ್ರಿಸ್ತರಿಗೆ ಒಂದು ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಆಮೇನ್.